ನಮ್ಮದು ಉಜ್ವಲ ಭವಿಷ್ಯದ ಕನಸನ್ನು ಹೊತ್ತ ಸುಖ ಸಂಸಾರವಾಗಿತ್ತು ವೇಗವಾಗಿ ಬಂದ ಡ್ರೈವರ್ ನನ್ನ ಪತಿಗೆ ಡಿಕ್ಕಿ ಹೊಡೆದ ದಿನ ಎಲ್ಲವೂ ನುಚ್ಚು ನೂರಾಯಿತು ಈಗ ನಾನೊಬ್ಬಳೆ ದುಡಿಯುತ್ತಿದ್ದೇನೆ ನನ್ನ ದೊಡ್ಡ ಮಗಳು ತನ್ನ ಇಂಜಿನಿಯರಿಂಗ್ ಆಕಾಂಕ್ಷೆಯನ್ನ ಕೈಬಿಡಬೇಕಾಯಿತು ಮತ್ತು ಸಣ್ಣವಳು ಶಾಲೆಯನ್ನ ಪದೇ ಪದೇ ಬದಲಾಯಿಸಬೇಕಾಯಿತು ಅವರ ಭವಿಷ್ಯವು ಕಳೆದು ಹೋಗುತ್ತಿದೆ ಎಂದು ಭಾಸವಾಗುತ್ತಿದೆ ದಯವಿಟ್ಟು ಜವಾಬ್ದಾರಿಯುತವಾಗಿ ಚಾಲನೆ ಮಾಡಿ ನಿಮ್ಮ ವೇಗವು ನಮ್ಮಂತಹ ಕುಟುಂಬಗಳನ್ನು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡದಿರಲಿ ನಮಸ್ಕಾರ ಹಲೋ ಗೆಳೆಯರೇ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಇವತ್ತು ಶಿವರಾತ್ರಿ ಇದೊಂದು ಮತ್ತೊಂದು ವಿಶೇಷ ಅಂತಂದರೆ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಕೂಡ ಆಗಿದೆ ಇಂತಹ ಒಂದು ಸುಸಂದರ್ಭದಲ್ಲಿ ಶಿವರಾತ್ರಿಯ ವಿಶೇಷ ಅಂದರೆ ಆಂತರ್ಯದಿ ಬೆಳಕನ್ನು ನಡೆಸುತ್ತಾ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ನಮ್ಮ ಜೊತೆ ಸಂವಾದ ನಡೆಸಲಿಕ್ಕೆ ಆಗಮಿಸಿದರೆ ಹಠಯೋಗ ಸಾಧಕರು ಯೋಗಾಚಾರ್ಯರು ಮತ್ತು ಜೀವನ ಯೋಗ ಪ್ರತಿಷ್ಠಾನದ ಸಂಸ್ಥಾಪಕರು ಆದಂತಹ ಆಚಾರ್ಯ ಅರುಣ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ ಆಚಾರ್ಯರೇ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಇವತ್ತು ಬಹಳ ವಿಶೇಷ ಎರಡು ಬಹಳ ನಾವು ಶಿವನ ದೃಷ್ಟಿಯಲ್ಲಿ ನೋಡೋದಾದರೆ ಅರ್ಧನಾರೀಶ್ವರ ಅಂತ ಕರೆಯುವಂಥದ್ದು ಶಿವನಿಗೆ ಅಷ್ಟೊಂದು ವಿಶೇಷತೆಯನ್ನು ನಾವು ನಮ್ಮ ಒಂದು ಸಾಂಸ್ಕೃತಿಕ ವಲಯದಲ್ಲಿ ಕೊಟ್ಟಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಹೌದು ಬೆಳಕು ಅಂತರ್ಯದಿ ಬೆಳಕನ್ನು ಅರಸೋದು ಬಹಳ ಮುಖ್ಯ ಇದಕ್ಕೆ ಮುಂಚೆ ಮೂಲಭೂತವಾಗಿ ಕೇಳೋದಾದರೆ ಕತ್ತಲು ಕತ್ತಲು ಕೆಟ್ಟದ್ದ ಹೇಗೆ ನೀವು ಇದನ್ನ ವಿಶ್ಲೇಷಣೆ ಮಾಡ್ತೀರಾ ಅಂತ ಕತ್ತಲ ಬಗ್ಗೆ ಮಾತಾಡ್ಲಿಕ್ಕೆ ಮುಂಚೆ ಎರಡು ಬೆಳಕು ಒಬ್ಬ ಶಿವ ಮಹಾಶಿವರಾತ್ರಿಯ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಗುರುಜಿ ನಾನು ಇವತ್ತು ಹೆಣ್ಣಿನ ಬಗ್ಗೆ ಮಾತಾಡೋದಿಲ್ಲ ಹೆಂಟನದ ಬಗ್ಗೆ ಮಾತಾಡ್ತೀನಿ ಒಂದು ಮತ್ತು ಶಿವನ ಬಗ್ಗೆ ಮಾತಾಡೋಣ ನಿಮ್ ಪ್ರಶ್ನೆ ಏನಿತ್ತೀಗ ಸಾಮಾನ್ಯ ನಮ್ಮಲ್ಲಿ ಒಂದು ಮಾತಿದೆ ಕತ್ತಲು ಕೆಟ್ಟದು ಕತ್ಲೆ ಆಯ್ತು ಹೊರಗೆ ಕತ್ಲ ಆಗ್ಲಿಕ್ಕೆ ಮುಂಚೆ ಮನೆಗೆ ಬಂದ್ಬಿಡು ಕಪ್ಪು ಬಟ್ಟೆ ಹಾಕಬಾರದು ಅಲ್ವಾ ಕತ್ಲೆ ಅಂದ್ರೆ ಭಯ ಅನ್ನೋ ವಾತಾವರಣ ಇದೆ ಕತ್ತಲು ಕೆಟ್ಟದಲ್ಲ ನಮ್ಮ ಅಜ್ಞಾನ ಕೆಟ್ಟದು ಈಗ ಕತ್ಲೇನೆ ಇದೆ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಏನಿದೆ ಅಂತ ಗೊತ್ತಿದ್ರೆ ನಿಮ್ಗೆ ರಾತ್ರಿ ನಡಿಲಿಕ್ಕೆ ನಡಿಲಿಕ್ಕೆ ಕಷ್ಟ ಆಗುದಿಲ್ಲ ಹೌದಾ ಕತ್ತಲು ಕೆಟ್ಟದಲ್ಲ ಕತ್ತಲಲ್ಲಿ ಜಗತ್ತು ಒಂದು ವಸ್ತು ಹೇಗಿದೆಯೋ ಹಾಗೆ ನಮಗೆ ಕಾಣೋದಿಲ್ಲ ಆದ್ದರಿಂದ ಆ ಅಜ್ಞಾನ ಕೆಟ್ಟದು ಅಜ್ಞಾನ ಯಾಕೆ ಕೆಟ್ಟದು ಈಗ ನಮ್ಮ ಬದುಕು ಅಂದರೆ ಏನು ನಮ್ಮ ನಿರ್ಧಾರಗಳು ನಾವು ಮಾಡುವ ನಿರ್ಧಾರಗಳೇ ನಮ್ಮ ಬದುಕು ಹೌದಾ ನಮ್ಮ ಆಯ್ಕೆಗಳು ಕತ್ತಲಲ್ಲಿ ವಸ್ತು ಹೇಗಿದೆಯೋ ಹಾಗೆ ಕಾಣೋದಿಲ್ಲ ಆಗ ನಾವು ತಪ್ಪಾದ ಆಯ್ಕೆ ಮಾಡ್ತೀವಿ ಈ ತಪ್ಪಾದ ಆಯ್ಕೆಯಿಂದಲೇ ನಮ್ಗೆ ಕೆಟ್ಟದಾಗೋದು ರಾಹು ಕೇತು ಶನಿ ಏನಾದ್ರೂ ಹೇಳಿ ಮಾಯಾ ಮಾಟ ಏನಾದ್ರೂ ಮಾತಾಡಿ ಆದರೆ ಇವೆಲ್ಲವೂ ಕೂಡ ನೇರವಾಗಿ ನಮ್ಗೆ ಕೆಟ್ಟದನ್ನು ಮಾಡೋದಿಲ್ಲ ನೇರವಾಗಿ ನಮಗೆ ಒಳ್ಳೆಯದನ್ನು ಮಾಡೋದಿಲ್ಲ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರಿ ನಮ್ಮ ಮನಸ್ಸು ಅದರ ಮೂಲಕ ತಪ್ಪಾದ ನಿರ್ಧಾರವನ್ನು ತೆಗೆದುಕೊಂಡು ತಪ್ಪಾದ ಮಾತುಗಳನ್ನ ಆಡಿ ತಪ್ಪಾದ ಆಯ್ಕೆಗಳನ್ನ ಮಾಡಿ ತಪ್ಪಾದ ಕೆಲಸಗಳನ್ನ ಮಾಡಿ ಅದರ ಮೂಲಕವೇ ನಮಗೆ ಕೆಟ್ಟದಾಗೋದು ಒಳ್ಳೆಯ ಅಂದರೆ ವಸ್ತು ಹೇಗಿದೆಯೋ ಹಾಗೆ ಕಂಡಾಗ ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡು ಸರಿಯಾದ ಮಾತನ್ನ ಮಾತಾಡಿ ಸರಿಯಾದ ವಿಷಯವನ್ನ ಮಾಡಿ ಅದರ ಮೂಲಕವೇ ನಮಗೆ ಒಳ್ಳೆಯದಾಗೋದು ಒಳ್ಳೆಯದು ಕೆಟ್ಟದು ಅನ್ನೋದು ನಮ್ಮ ನಿರ್ಧಾರದ ಮೇಲೆ ನಿಂತಿದೆ ಅದು ನಮ್ಮ ಮನಸ್ಸು ಬುದ್ಧಿಯ ಹಿಡಿತದ ಮೇಲೆ ನಿಂತಿದೆ ಆದ್ದರಿಂದ ಈ ನಿರ್ಧಾರ ಎಂಬುದು ಹೊರಗೆ ಒಂದು ವಸ್ತು ಇದೆ ಆ ವಸ್ತು ಕಾಣಬೇಕು ಅಂದ್ರೆ ಬೆಳಕು ಬೇಕು ಬೆಳಕು ಇಳದೆ ವಸ್ತು ಕಾಣ್ತದ ಇಲ್ಲ ಆದ್ದರಿಂದ ಕತ್ತಲಲ್ಲಿ ನನಗೆ ಜಗತ್ತನ್ನ ನನ್ನ ಬದುಕನ್ನ ಅದು ಹೇಗೆ ಇದೆಯೋ ಆ ತರ ನೋಡುವ ಕ್ಷಮತೆ ನಮಗೆ ಇಲ್ಲ ಆದ್ದರಿಂದ ಕತ್ತಲು ಕೆಟ್ಟದಲ್ಲ ಕತ್ತಲಲ್ಲಿ ನನಗೆ ಜ್ಞಾನ ಸರಿಯಾಗಿ ಬರೋದಿಲ್ಲ ನನ್ನ ಅಜ್ಞಾನ ಕೆಟ್ಟದು ಅಜ್ಞಾನ ಕೆಟ್ಟದು ಆದ್ದರಿಂದ ಕತ್ತಲು ಕೆಟ್ಟದಲ್ಲ ಕತ್ತಲು ಒಂದು ಚಂದ ಅದು ಈಗ ಕತ್ತಲು ಅಂದ್ರೆ ಏನು ವಿಜ್ಞಾನ ಡಾರ್ಕ್ ಅಂತ ಅಂದ್ರೆ ಅನ್ಎಕ್ಸ್ಪ್ಲೋರ್ಡ್ ಅಂತ ಈಗ ಈಗ ಟಿ ವಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ ಒಂದು ನೂರ ಐವತ್ತು ವರ್ಷದ ಹಿಂದೆ ನಾವು ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಯಾರಿಗಾದ್ರೂ ಅರ್ಥ ಆಗ್ಲಿಕ್ಕುಂಟ ಆಗ ಕತ್ತಲು ಮೊಬೈಲ್ ಅನ್ನೋ ಟೆಕ್ನಾಲಜಿ ನಮಗೆ ಕತ್ತಲಾಗಿತ್ತು ಅದು ಯಾವಾಗ ಆವಿಷ್ಕರಣೆ ಆಯಿತು ಅದು ಬೆಳಕಿಗೆ ಬಂತು ಸೊ ಎಲ್ಲ ನಾವು ಕಂಡು ಹುಡುಕಳಿರುವ ಎಲ್ಲ ವಿಷಯಗಳು ಕತ್ತಲೆ ಬೆಳಕಿಗೆ ಬರೋ ತನಕ ಬೆಳಕಿಗೆ ಬರೋ ತನಕ ಎಲ್ಲವೂ ಕತ್ತಲೆ ಆದ್ದರಿಂದ ನಮ್ಮಲ್ಲಿ ವರ್ಣಭೇದ ಇಲ್ಲ ರಾಮ ಕಪ್ಪು ಕೃಷ್ಣ ಕಪ್ಪು ವೇದವ್ಯಾಸರು ಶಿವ ಅಲ್ವಾ ಅದರಿಂದ ನಮ್ಮಲ್ಲಿ ವರ್ಣಭೇದ ಇಲ್ಲವೇ ಇಲ್ಲ ಸೌಂದರ್ಯ ಸಾಪೇಕ್ಷ ಕಪ್ಪು ಅನ್ನೋದು ನಮ್ಮಲ್ಲಿ ಒಳ್ಳೆ ದೃಷ್ಟಿ ಮೇಲೆ ಇದು ಅವಲಂಬಿಸುತ್ತೆ ಅಂತ ಹೌದು 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 ಮಸಾಲೆ ಇದ್ದಂಗೆ ಸೃಷ್ಟಿ ಇರ್ತದ ಸೃಷ್ಟಿ ಆಗ್ತದ ಅಂತ ಒಂದು ಮಾತು ಹೇಳ್ತಾರೆ ಸೊ ಅದೇ ಈ ಕಪ್ಪು ಬಟ್ಟೆಯೆಲ್ಲ ಹಾಕ್ಬಾರ್ದು ವಿಷಯ ಅಂದ್ರೆ ಕಪ್ಪು ಕಪ್ಪು ಯಾಕೆ ಕಪ್ಪು ಅದು ಎಲ್ಲವನ್ನ ಸೆಳ್ಕೊಳ್ತದೆ ಎಲ್ಲವನ್ನ ಸೆಳೆದುಕೊಳ್ಳೋದು ತಪ್ಪಲ್ಲ ಸೆಳೆದುಕೊಂಡು ನಾನು ನನ್ನ ಮನಸ್ಸಿನ ಮೇಲೆ ದೇಹದ ಮೇಲೆ ತೊಂದರೆ ಮಾಡಿಕೊಳ್ಳದೆ ಅದನ್ನ ಅರಗಿಸಿಕೊಳ್ಳುವ ಶಕ್ತಿ ಇದ್ರೆ ಕೆಟ್ಟದಲ್ಲ ಉದಾಹರಣೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತೀರಿ ತುಂಬಾ ಜನ ಆಗ್ತಾರೆ ಒಳ್ಳೆ ಪೋಸ್ಟ್ ಹಾಕಬೇಡಿ ಅಂತ ಯಾಕೆ ಅದರಲ್ಲಿ ನೊಣಗಳು ಇರ್ತವೆ ದುಂಬಿಗಳು ಇರ್ತವೆ ಒಳ್ಳೆ ತರ ನಿಮ್ಮನ್ನ ಆಸ್ವಾದನೆ ಮಾಡಿ ಖುಷಿ ಪಡೋರು ಇರ್ತಾರೆ ಬಟ್ಟೆ ಕಿಚ್ಚು ಮಾಡಿ ನಿಮ್ ಬಗ್ಗೆ ತಪ್ಪಾಗಿ ಮಾತಾಡೋರು ಇರ್ತಾರೆ ಅದ ಎರಡನ್ನೂ ಅರಗಿಸಿಕೊಳ್ಳುವ ಶಕ್ತಿ ಇದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಬೇಕು ಪೋಸ್ಟ್ ಹಾಕ್ಬೇಕು ನೀವು ನಾನು ಒಳ್ಳೆದು ಮಾತ್ರ ಕೇಳ್ತೀನಿ ಅನ್ನೋರು ಹಾಕಬಾರದು ಯಾಕೆಂದ್ರೆ ಎಲ್ಲವನ್ನ ಆಕರ್ಷಣೆ ಮಾಡತ್ತೆ ಸೋಷಿಯಲ್ ಮೀಡಿಯಾ ಹಾಗೆ ಕಪ್ಪು ಕಪ್ಪುಗೇನು ಅಂದ್ರೆ ಅದು ಎಲ್ಲವನ್ನ ಆಕರ್ಷ ಒಳ್ಳೇದು ಕೆಟ್ಟದು ಎಲ್ಲವನ್ನ ಸೆಳೆದು ತನ್ನಲ್ಲಿ ಇಟ್ಕೊಳ್ತದೆ ಅದು ರಿಫ್ಲೆಕ್ಟ್ ಮಾಡೋದಿಲ್ಲ ಅದಕ್ಕೆ ಕಪ್ಪು ಆದ್ದರಿಂದ ಸಾಧನಾ ಹಂತದಲ್ಲಿ ಮೊದಲಿಗೆ ಬಿಳಿಯನ್ನು ಹಾಕಬೇಕು ಅಂತ ಯಾಕೆ ಹೇಳ್ತೀವಿ ಅಂತಾದ್ರೆ ಬಿಳಿ ಎಲ್ಲವನ್ನು ರಿಫ್ಲೆಕ್ಟ್ ಮಾಡುತ್ತೆ ನನ್ನನ್ನು ನನ್ನ ಪಾರ್ಟಿಗೆ ಇರ್ಲಿಕ್ಕೆ ಬಿಡುತ್ತೆ ಹೌದೌದು ಅದನ್ನ ಸಮಚಿತ್ತತೆಯಿಂದ ನಾನು ಸ್ವೀಕರಿಸಿ ನಾನು ಏನು ಬೇಕು ಏನು ಬೇಡ ಎಂಬುದನ್ನು ನಿರ್ಧಾರ ಮಾಡುವ ಮನಸ್ಸಿನ ಪಕ್ವತೆ ಬಂದ್ರೆ ಜಗತ್ತಿನಲ್ಲಿ ಯಾವುದೂ ಕೆಟ್ಟದ ದೃಢ ನಿಶ್ಚಯ ಆದ್ದರಿಂದ ನಮ್ಮಲ್ಲಿ ಸಾಧಕರು ಕೆಲವು ಸಾಧನೆ ಮಾಡಬೇಕಾದ್ರೆ ವಸ್ತ್ರ ವಿಶೇಷವನ್ನ ವರ್ಣ ವಿಶೇಷವನ್ನ ಹೇಳ್ತಾರೆ ನಾನು ಆ ತಂತ್ರ ಯೋಗದ ಬಗ್ಗೆ ಎಲ್ಲಾ ತರ ಜನರು ಇದನ್ನ ನೋಡ್ತಾ ಇರ್ತಾರೆ ನಾನು ಅರ್ಧ ಹೇಳೋದು ಇನ್ನರ್ಧ ಅವರು ಕಲ್ಪಿಸಿಕೊಳ್ಳೋದು ಇನ್ನೇನೋ ಮಾಡೋದು ಮಾಡೋದು ಬೇಡ ಇಲ್ಲಿಗೆ ನಿಲ್ಸ್ತಾ ಇದೀನಿ ಕಪ್ಪು ಕೆಟ್ಟದಲ್ಲ ಆದರೆ ನಿಮ್ಮ ನಿಮ್ಮ ಪರಂಪರೆಯಲ್ಲಿ ಯಾವ ಯಾವ ಸಾಧನೆಗೆ ಯಾವ ವರ್ಣವನ್ನ ಹಾಕುತ್ತಾರೆ ಯಾಕಂದ್ರೆ ಪ್ರತಿ ಒಂದು ವರ್ಣ ಒಂದು ನ ನಮಗೆ ತಂದು ಕೊಡ್ತಾರೆ ಗುರುಜಿ ಈಗ ಒಂದು ಕರೆ ಇದೆ ಬಾಬುರಾವ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಬಾಬುರಾವ್ ಅವರೇ ನಿಮ್ಮ ಪ್ರಶ್ನೆ ಕೇಳಿ ವಿಜಯಪುರದಿಂದ ಕರೆ ಮಾಡಿದ್ದಾರೆ ಹಲೋ ಹಲೋ ಮಾತಾಡಿ ಬಾಬಾರಾವ್ ಕುಲಕರ್ಣಿ ಅವರೇ ಹಲೋ ಶಿವರಾತ್ರಿಯ ಸಂದರ್ಭದಲ್ಲಿ ನಮಸ್ಕಾರ ಹಲೋ ಮಾತಾಡಿ ಮಾತಾಡಿ ಶಿವರಾತ್ರಿಯ ಸಂದರ್ಭದಲ್ಲಿ ಸಮಸ್ತ ಮಾನವ ಕೂಟಿಗೆ ಒಳ್ಳೆಯದಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ ಹೇಳಿ ಹೌದು ಮತ್ತು ನಮ್ಮ ಜೀವನದಲ್ಲಿ ನಾವು ಹೆಚ್ಚಿನ ಸುಖ ಶಾಂತಿ ಪಡೆಯಬೇಕಾದ್ರೆ ನಾವು ಯಾವ ರೀತಿಯಿಂದ ವರ್ತಿಸಬೇಕು ಅನ್ನೋದನ್ನ ಸ್ವಾಮಿಗಳು ಹೇಳಬೇಕು ಗುರುಜಿಯವರು ಆಚಾರ್ಯರು ಬಹಳ ಸರಳವಾದ ಪ್ರಶ್ನೆ ನಮ್ಮ ಸುಖ ಶಾಂತಿ ನೆಮ್ಮದಿಯಿಂದ ಯಾವ ಸರಳ ರುದ್ರಾಭಿಷೇಕ ಅಂತ ಮಾಡ್ತೀವಿ ರುದ್ರ ಅಂತ ರುದ್ರ ಮಂತ್ರಕ್ಕೆ ತುಂಬಾ ವಿಶೇಷ ಇದೆ ರುದ್ರ ಎಂಬ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಒಂದು ಸಮಸ್ಯೆಯನ್ನ ಅಥವಾ ಅಜ್ಞಾನವನ್ನ ಬುಡದಿಂದ ಕಿತ್ತು ಹಾಕುವ ಶಕ್ತಿ ಎಂಬುದಾಗಿ ಅರ್ಥ ಸಮಸ್ಯೆಯನ್ನ ಎರಡು ತರ ಹ್ಯಾಂಡಲ್ ಮಾಡ್ತೀವಿ ಒಂದು ಮೇಲ್ನೋಟಕ್ಕೆ ಅಲ್ಲಲ್ಲೇ ಮ್ಯಾನೇಜ್ ಮಾಡ್ತಾ ತುಂಡರಿಸಿಕೊಂಡು ಹೋಗೋದು ಆದರೆ ಅದು ಮತ್ತೆ ಬೆಳೆಯಬೇಕಾದ್ರೆ ಹಿಂದೆಗಿಂತ ಪ್ರಬಲವಾಗಿ ಬೆಳೆದಿರುತ್ತದೆ ಕೆಲವು ಸಮಸ್ಯೆ ಕಿತ್ ಹಾಕೋದು ಅಲ್ಲ ಕಿತ್ ಹಾಕಿದ್ರೆ ಮತ್ತೆ ಅದು ಬೆಳಿಬಾರ್ದು ಬೇರು ಸಮೇತ ಕಿತ್ ಹಾಕಬೇಕು ಆತರ ಬೇರು ಸಮೇತ ನಾವು ಮಾಡಿದ ಕರ್ಮ ಫಲಗಳನ್ನ ಕಿತ್ ಹಾಕಿ ಬದುಕನ್ನ ಹೊಸತಾಗಿ ಕಟ್ಕೊಳ್ಬೇಕು ಅಂತ ಯಾರ್ಯಾರು ಬಯಸ್ತೀರಿ ಅವರೆಲ್ಲರಿಗೂ ಕೂಡ ರುದ್ರಶಕ್ತಿಯ ಅನಿವಾರ್ಯತೆ ಇದೆ ರುದ್ರ ಎಂಬ ಶಬ್ದಕ್ಕೆ ಅರ್ಥವೇ ಅದು ಮತ್ತೆ ವಿಶೇಷವಾಗಿ ಯಾರು ಶಿವರಾತ್ರಿ ಅಂತಹ ಪರ್ವಕಾಲ ಪುಣ್ಯ ಕಾಲಗಳನ್ನ ಸಾಧನಾ ವಿಶೇಷಗಳಿಗೆ ಬಳಸಿಕೊಳ್ತಾರೆ ಅವರು ಈ ಸಮಯದಲ್ಲಿ ಅಂದರೆ ಒಂದು ಹಾವು ಕಚ್ಚಿ ಸಾಯಬೇಕು ಅಂತ ಇದ್ದ ಕರ್ಮವನ್ನ ಇದುವೆ ಕಚ್ಚಿ ಹೋಗಿಸಿಕೊಳ್ಳಲಿಕ್ಕೆ ಸಹಾಯ ಆಗುವಂತಹ ಸಮಯ ಆದ್ದರಿಂದಲೇ ನಮ್ಮ ಹಿರಿಯರು ಶಿವರಾತ್ರಿ ಕೃಷ್ಣಾಷ್ಟಮಿ ಇಂತಹ ಸಮಯಗಳನ್ನ ಸಾಧನಾ ವಿಶೇಷಕ್ಕೆ ಬಳಸಿಕೊಂಡದ್ದು ಆ ಆ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಬೇಕಾದ ರೂಪುರೇಷೆ ಏನಿದೆಯಲ್ಲ ಅದನ್ನೇ ಹಬ್ಬ ಹರಿದಿನ ಆಚರಣೆಯಲ್ಲಿ ನಮಗೆ ಪೋಲಿಸಿಕೊಟ್ಟದ್ದು ಅದನ್ನ ಪೋಲಿಸಿಕೊಟ್ಟದ್ದು ಇವತ್ತು ಉದಾಹರಣೆಗೆ ಇವತ್ತು ರಾತ್ರಿ ನಾನು ಹನ್ನೆರಡು ಗಂಟೆಗೆ ರುದ್ರ ಧ್ಯಾನ ಅಂತ ಒಂದು ಮೊದಲ ಬಾರಿಗೆ ಮಾಡಿಸ್ತಾ ಇದ್ದೀನಿ ನಾವು ಎಲ್ಲ ಹಣ್ಣಿ ಬರ್ತದೆ ಬನಶಂಕರಿ ಆರನೇ ಸ್ಟೇಜಲ್ಲಿ ಕಾರ್ಯಕ್ರಮ ಕೂಡ ಆಗ್ತಾ ಇದೆ ಆ ಎಲ್ಲೆಲ್ಲಿ ಆಗ್ತಾ ಇದೆ ಕಾರ್ಯಕ್ರಮ ಅಲ್ಲಿ ಹೋಗಿ ಸೇರಿಕೊಳ್ಳಿ ಸತ್ಸಂಗ ಒಟ್ಟಿಗೆ ಸೇರಿಕೊಂಡು ಮಾಡೋದ್ರಲ್ಲಿ ಅತಿ ಫಲ ಇದೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ನೋಡ್ತಾ ಕೂತ್ಕೋಬೇಡಿ ಬೆಳಕಿಗೆ ಬನ್ನಿ ಓಕೆ ಎಸ್ ಗುರುಜಿ ಮೈಸೂರಿಂದ ಉಷಾ ಅವರು ನಮ್ ಜೊತೆ ಇದ್ದಾರೆ ನಮಸ್ತೆ ಉಷಾ ಒಂದ್ಕಡೆ ಈಗ ಶಿವರಾತ್ರಿ ದಿವಸ ನಾವ್ ಯಾಕೆ ಉಪವಾಸ ಅಂತ ಒಂದು ಉಪವಾಸ ಮಾಡ್ತಾರೆ ಕೆಲವ್ರು ಬರಿ ಫಲಹಾರ ಮಾಡ್ತಾರೆ ಇದು ಉದ್ದೇಶ ಏನು ಅಂತ ಒಂದು ಒಂದ್ಕಡೆ ಇನ್ನೊಂದು ಈ ಶಿವ ಯಾಕೆ ಸ್ಮಶಾನ ವಾಸಿ ಅದ ಅವ್ನ ಯಾಕೆ ಅದ್ ಅದ್ರ ಉದ್ದೇಶ ಏನು ಅಂತಾರೆ ಹುಷಾರ್ ಒಳ್ಳೆ ಪ್ರಶ್ನೆ ಎರಡು ಪ್ರಶ್ನೆ ತುಂಬಾ ರೋಚಕವಾಗಿದೆ ಮೊದಲನೇದು ನಮ್ಮಲ್ಲಿ ಹಬ್ಬ ಹರಿದಿನ ಮತ್ತು ವ್ರತಗಳಿಗೆ ವ್ಯತ್ಯಾಸ ಇದೆ ಹಬ್ಬದಲ್ಲಿ ಭಕ್ಷ್ಯ ಭೂಜೆಗಳನ್ನು ಮಾಡ್ತಾರೆ ಆನಂದವಾಗಿ ಎಲ್ಲರೂ ಸಂಭ್ರಮಿಸ್ತಾರೆ ವ್ರತಗಳಲ್ಲಿ ವಿಶೇಷ ಅದು ಏಕಾದಶಿ ವ್ರತ ಇರ್ಬೋದು ನಮ್ಮ ಗಣೇಶ ಚೌತಿ ವ್ರತ ಇರ್ಬೋದು ಮಂಗಲಗೌರಿ ವ್ರತ ಇರ್ಬೋದು ಶಿವರಾತ್ರಿಯ ವ್ರತವನ್ನಾಗಿ ನೀವು ಆಚನೆ ಮಾಡ್ತೀರಿ ಅಂದ್ರೆ ನಾನು ಹೇಳಿದೆ ನಮ್ಮ ಬದುಕಿನ ಎಲ್ಲ ನಿರ್ಧಾರಗಳು ಆಗ್ಲಿಕ್ಕೆ ಮುಖ್ಯ ಕಾರಣ ಇಂದ್ರಿಯಗಳು ನೋಡ್ತವೆ ಮನಸ್ಸು ಬುದ್ಧಿ ನಿರ್ಧಾರವನ್ನು ತೆಗೆದುಕೊಳ್ತದೆ ದೇಹ ಅದಕ್ಕೆ ಅನುಕೂಲವನ್ನು ಮಾಡಿಕೊಳ್ತದೆ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಇಂದ್ರಿಯದಲ್ಲಿ ದೋಷಗಳಿದ್ರೆ ಟಾಕ್ಸಿನ್ಸ್ ಅಂತ ನೀವೇನು ಕರಿತೀರಿ ಅದು ಇತ್ತು ಅಂತ ಆದರೆ ನಾವು ತಪ್ಪಾಗೇ ನೋಡಿ ತಪ್ಪ ನಿರ್ಧಾರ ತೆಗೆದುಕೊಳ್ತೇವೆ ಅದನ್ನ ಡಿಟಾಕ್ಸ್ ಮಾಡಲಿಕ್ಕೆ ಇರುವ ಒಂದು ಪ್ರಕ್ರಿಯೆಯನ್ನು ಯೋಗದಲ್ಲಿ ವ್ರತ ಅಂತ ಕರಿತೀವಿ ಇಂದ್ರಿಯ ಮನಸ್ಸು ಮತ್ತು ದೇಹದ ಶುದ್ಧೀಕರಣಕ್ಕೆ ನಾವು ಮಾಡುವ ಏನು ಸಾಧನೆಗಳಿವೆ ಅದನ್ನ ವ್ರತ ಅಂತ ಕರಿತೀವಿ ವ್ರತದಲ್ಲಿ ಉಪವಾಸ ಜಾಗರಣೆ ಇವೆಲ್ಲ ವಿಶೇಷ ಶಿವರಾತ್ರಿಗಿರುವ ಎಲ್ಲಾ ನಿಯಮಗಳು ಏಕಾದಶಿಗೆ ಎಲ್ಲ ನಿಯಮಗಳು ಜಾಗರಣೆ ಮಾಡ್ಬೇಕು ಏಕಾದಶಿ ಹಿಂಗೆಲ್ಲ ಇದೆ ಸೊ ಯಾಕೆ ಉಪವಾಸ ಬಂದಿದ್ದು ನೋಡಿ ನಮ್ಮಲ್ಲಿ ಹತ್ತು ವಿಧವಾದ ಪ್ರಾಣ ಇದೆ ಈ ಹತ್ತು ವಿಧವಾದ ಪ್ರಾಣಗಳು ಒಂದೊಂದು ತರಹದ ಕೆಲಸವನ್ನ ದೇಹದಲ್ಲಿ ಮಾಡ್ತಾ ಇರ್ತದೆ ಉದಾಹರಣೆಗೆ ಡೆಡ್ ಬಾಡಿ ಸತ್ತೋದ ಒಬ್ಬ ವ್ಯಕ್ತಿ ಅಂತ ಏನು ಕಾಣುತ್ತೆ ನಮ್ಗೆ ದೇಹ ತಣ್ಣಗಾಗತ್ತೆ ಹೌದಾ ಅದಕ್ಕೆ ಒಂದು ದೇಹ ಬಿಸಿಯಾಗಿರ್ಲಿಕ್ಕೆ ಒಂದು ಪ್ರಾಣ ಕಾರಣ ದೇಹ ಭಾರ ಆಗ್ಬಿಡ್ತದೆ ಸತ್ತ ಮೇಲೆ ದೇಹವನ್ನು ಹಗುರವಾಗಿ ಇಡ್ಲಿಕ್ಕೆ ಇಲ್ಲೊಂದು ಪ್ರಾಣ ಇದೆ ಹೆಸರಲ್ಲಿ ಹೇಳಲ್ಲ ನಾನು ಹೀಗೆ ಪ್ರಾಣಗಳಿವೆ ಹಾಗೆ ನಮ್ಮಲ್ಲಿ ಈ ದಶಪ್ರಾಣಗಳಲ್ಲಿ ಮುಖ್ಯವಾದದ್ದು ಪ್ರಾಣ ಅಂತಾನು ಕೂಡ ಕರಿತೀವಿ ಈ ಪ್ರಾಣ ಎಂಬುದು ನಮ್ಮ ಮನಸ್ಸನ್ನು ಮತ್ತು ಉಸಿರು ಮತ್ತು ದೇಹದ ಮೇಲ್ಮುಖವಾದ ಚಲನೆಗೆ ಬೇಕಾದ ಎಲ್ಲಾ ಕೆಲಸಗಳಿಗೆ ಪ್ರಾಣ ಶಕ್ತಿ ಕೆಲಸ ಮಾಡ್ತದೆ ಪ್ರಾಣ ಶಕ್ತಿ ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಮನಸ್ಸು ನಿಯಂತ್ರಣದಲ್ಲಿ ಇರ್ತದೆ ಇಲ್ಲ ಸ್ಟ್ರೆಸ್ ಆಂಗ್ಸೈಟಿ ಡಿಪ್ರೆಷನ್ ಇನ್ಸೋಮೇನಿಯಾ ಇವೆಲ್ಲ ಮನೋವ್ಯಾಧಿಗಳು ಬರೋದು ಬರುವುದು ಪ್ರಾಣ ಶಕ್ತಿಯ ವೈಪರೀತ್ಯದ ವೈಪರೀತ್ಯದಿಂದ ಕಡಿಮೆ ಆದ್ರೆ ಡಿಪ್ರೆಷನ್ ಜಾಸ್ತಿ ಆದ್ರೆ ಆಂಗ್ಸೈಟಿ ಹೀಗಾಗ್ತದೆ ಸಮತೋಲನ ಮತ್ತೆ ದೇಹದ ಕೆಲಮುಖ ಚಲನೆಗೆ ಅಪಾನ ಅಂತ ಕರಿತೀವಿ ಈಗ ಪಿ ಸಿ ಓಡಿರ್ಬೋದು ಮಿಸ್ಕ್ಯಾರೇಜ್ ಆಗ್ಬೋದು ಕಾನ್ಸ್ಟಿಪೇಷನ್ ಇವೆಲ್ಲ ಸಮಸ್ಯೆ ಆಗೋದು ದೇಹದ ಕೆಲವು ಅಪಾನ ಕೆಲಸ ಸರಿ ಮಾಡದೇ ಇದ್ದಾಗ ಹೆಚ್ಚು ಕಡಿಮೆ ಆದಾಗ ಹೆಚ್ಚು ಕಡಿಮೆ ಆಗ್ತದೆ ಅದಕ್ಕೆ ಸಂಬಂಧಪಟ್ಟದು ನಾನು ನಿಮಗೆ ಅರ್ಥ ಆಗಲಿ ಅಂತ ಸರಳವಾಗಿ ಹೇಳ್ತಾ ಇದ್ದೀನಿ ಇದರ ಕೆಲಸ ಸೆಲ್ಯುಲಾರ್ ಲೆವೆಲ್ ಡಿಟಾಕ್ಸಿಫಿಕೇಶನ್ ತನಕ ಇದೆ ಕಾರ್ಮಿಕ್ ಲೆವೆಲ್ ಡಿಟಾಕ್ಸಿಫಿಕೇಶನ್ ತನಕ ಯೋಗ ಶಾಸ್ತ್ರದಲ್ಲಿ ಇದೆ ಅದೆಲ್ಲ ಹೇಳಿದ್ರೆ ಅವ್ರಿಗೆ ಕಷ್ಟ ಆಗ್ತದೆ ಮನವರಿಕೆ ಮಾಡ್ಲಿಕ್ಕೆ ಆದ್ರಿಂದ ಸರಳವಾಗಿ ನಾನು ಹೇಳ್ತಾ ಇದ್ದೀನಿ ಈ ತರ ಅಲ್ಲಿ ಹೇಳಿ ಬಿಡ್ತೇನೆ ಅದು ತುಂಬಾ ಮುಖ್ಯವಾದ ವಿಷಯ ಯಾಕೆ ಅಂದ್ರೆ ಅಲ್ಲ ಅದಲ್ಲ ಅದ್ ಯಾಕೆಂದ್ರೆ ಅಪಾನ ಯಾವಾಗ ಅಪಾನ ಆಕ್ಟಿವೇಟ್ ಆಗತ್ತೆ ಆಗ ಮೇಲ್ಮುಖ ಪ್ರಾಣಕ್ಕೆ ಸಂಬಂಧಪಟ್ಟ ಕೆಲಸವನ್ನ ಮಾಡಬಾರ್ದು ಅಂತ ಈ ಶಿವರಾತ್ರಿಯಲ್ಲಿ ನಾವು ಮಾಡುವ ಜಾಗರಣೆ ಜಪ ಅನುಷ್ಠಾನದಿಂದ ಪ್ರಾಣಶಕ್ತಿ ಜಾಸ್ತಿ ಆಗ್ತದೆ ಆಗ ಊಟ ಗೀಟ ಮಾಡ್ತೇವೆ ಅಂದ್ರೆ ಕೆಲ ಅದು ಡಿಟಾಕ್ಸ್ ಆಗ್ಬೇಕಲ್ಲ ಆ ಕೆಲಸ ಸ್ಟಾರ್ಟ್ ಆಗುತ್ತೆ ಯಾವಾಗ ನಾವು ಪ್ರಾಣ ಶಕ್ತಿಗೆ ಸಂಬಂಧಪಟ್ಟ ಉಪಾಸನೆ ಮಾಡ್ತೀವಿ ಆಗ ಉಪವಾಸ ಮಾಡುವ ಮುಖ್ಯ ಉದ್ದೇಶ ಏನುಂದ್ರೆ ಅಪಾನವನ್ನು ಟ್ರಿಗ್ಗರ್ ಮಾಡ್ತರು ಟ್ರಿಗ್ಗರ್ ಮಾಡಿದ್ರೆ ನಮ್ಮೊಳಗೆ ಎನರ್ಜಿಗಳ ಲಿಕಾಟ್ ಆಗ್ತದೆ ಅದರಿಂದ ರೋಗಗಳು ರುಜಿನಗಳು ಬರ್ತವೆ ಎಸ್ ಗುರುಜಿ ಈಗ ಸ್ಪೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ ಅವರು ಉಷಾ ಅವರು ಮತ್ತೊಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ಪೂರಕವಾಗಿ ನೋಡೋಣ ಸ್ಪೂರ್ತಿ ಅವರೇ ನಮಸ್ತೆ ನಿಮ್ ಪ್ರಶ್ನೆ ಕೇಳಿ ನಮಸ್ತೆ ಗುರುಗಳೇ ಮಾ ಓಕೆ ಅವರ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಉಪವಾಸ ಜಾಗರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರು ಇವತ್ತು ಕ್ಯಾನ್ಸರ್ ಅಂತ ರೋಗಗಳಿಗೆ ಉಪವಾಸವನ್ನ ಟ್ರೀಟ್ಮೆಂಟ್ ಆಗಿ ಕೊಡ್ತಾ ಇದ್ದಾರೆ ಉಪವಾಸದಿಂದ ಆರೋಗ್ಯ ಯಾಕೆಂದ್ರೆ ನಮ್ಮ ದೇಶದಲ್ಲಿ ತಿಂದು ಹೆಚ್ಚಾಗಿ ರೋಗ ರುಜಿನ ಬಂದು ಸತ್ತೋರು ಸಂಖ್ಯೆ ಜಾಸ್ತಿ ಇದೆ ಹೊರತು ಉಪವಾಸದಿಂದ ಜೀವ ಬಿಟ್ಟವರು ಅಂತ ನಮ್ಗೆ ಎಷ್ಟು ಜನ ಸಿಗ್ತಾರೆ ಅಂತ ತೆಗೆದು ನೋಡಿ ತುಂಬಾ ಕಡಿಮೆ ಸಾಮಾನ್ಯ ಆಹಾರ ಹೊಟ್ಟೆಗೆ ಇಳಿದವರು ಈ ಕಾರ್ಮಿಕರೆಲ್ಲ ಏನಿರ್ತಾರಲ್ಲ ಅವರಿಗಿರುವ ಆರೋಗ್ಯ ಮಾನಸಿಕವಾದ ಶಕ್ತಿ ದೈಹಿಕವಾದ ಶಕ್ತಿ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿದವ್ರಿಗೆ ಕೆಲಸ ಮಾಡೋರಿಗೆ ಇಲ್ಲ ಇವತ್ತು ಸೊ ಅದೊಂದು ತಪ್ಪು ಕಲ್ಪನೆ ಇದೆ ಉಪವಾಸ ಮಾಡೋದ್ರಿಂದ ಆ ಸುಸ್ತಾಗ್ಬಿಡತ್ತೆ ಜೀವ ಅಂತೂ ಹೋಗೋದಿಲ್ಲ ಯಾಕೆಂದ್ರೆ ದೇಹ ಉಳಿತದೆ ಕ್ಯಾನ್ಸರ್ಗೂ ಕೂಡ ಉಪವಾಸ ಟ್ರೀಟ್ಮೆಂಟ್ ಸಾಧ್ಯವೇ ಇಲ್ಲ ಅಂದ್ರೆ ನೀರ್ ಕುಡ್ಕೊಂಡು ಮಾಡಿ ಅದು ಆಗೋದಿಲ್ಲ ಹಣ್ಣು ತಿನ್ನಿ ಅಥವಾ ಏನಾದ್ರು ಪಲಹಾರ ಮಾಡಿ ಮುಖ್ಯವಾಗಿ ಉಪವಾಸ ಉಪ ಎಂಬ ಶಬ್ದಕ್ಕೆ ಎರಡು ಅರ್ಥ ಇದೆ ಒಂದು ಹತ್ತಿರ ಅಂತ ಅಂದ್ರೆ ಗುರುವಿನ ಜ್ಞಾನದ ಬೆಳಕಿನ ಹತ್ತಿರ ಇರಬೇಕು ಅವತ್ತು ಮತ್ತೆ ಉಪ ಎಂಬುದಕ್ಕೆ ಮೇಲ್ಮುಖ ಅಂತ ಅರ್ಥ ಇದೆ ಅಂದ್ರೆ ಪ್ರಾಣ ಮೇಲ್ಮುಖವಾಗಿ ವಾಸ ಮಾಡುವಂತೆ ನಮ್ಮ ದೇಹವನ್ನ ಮನಸ್ಸನ್ನ ಇಟ್ಕೊಳ್ಬೇಕು ಅಂತ ಸೊ ತುಂಬಾ ಮೇಲಿರೋನು ಭಗವಂತ ಶಿವ ಅವನಲ್ಲಿ ಮನಸ್ಸನ್ನ ಇಟ್ಟರೆ ಅದು ನಿಜವಾದ ಉಪವಾಸ ಗುರುಜಿ ನಮ್ಮ ಉಷಾ ಇನ್ನೊಂದು ಪ್ರಶ್ನೆ ಕೇಳಿದ್ರು ಯಾಕೆ ಶಿವನ್ ಬಗ್ಗೆ ಈ ತರದ್ದೆಲ್ಲ ಒಂದು ಅಂದ್ರೆ ಅಂತ ಅದಕ್ಕೆ ಉತ್ತರ ಕೊಡ್ತೀನಿ ತುಂಬಾ ಪ್ರಶ್ನೆ ಈಗ ಸಾಮಾನ್ಯ ಸಂಸ್ಕೃತ ಓದ್ಲಿಕ್ಕೆ ಬಂದವರಿಗೆಲ್ಲ ತಂತ್ರಶಾಸ್ತ್ರಗಳು ಅರ್ಥ ಆಗೋದಿಲ್ಲ ಈಗ ನಿಮಗೆ ಇಂಗ್ಲಿಷ್ ಬರತ್ತೆ ಅಂತ ನೀವು ಅನಾಟಮಿ ಫಿಸಿಯಾಲಜಿ ಹೋದ್ರೆ ಅರ್ಥ ಆಗತ್ತಾ ಕೆಮಿಸ್ಟ್ರಿ ಹೋದ್ರೆ ಅರ್ಥ ಕಿಂಗ್ಡಮ್ ಅರ್ಥ ಆಗುದಿಲ್ಲ ಅದಕ್ಕೆ ಪಾರಿಭಾಷಿಕ ಪದಗಳು ಅಂತ ಇರ್ತದೆ ನನ್ನ ಮಟ್ಟಿಗೆ ಸ್ಮಶಾನ ವಾಸಿ ಎಂಬುದು ಒಂದು ಪಾರಿಭಾಷಿಕವಾದ ಪದ ಪಠಯೋಗದಲ್ಲಿ ಸ್ಮಶಾನ ಎಂಬ ಒಂದು ನಾಡಿ ಶಿವತತ್ವ ಅಲ್ಲಿ ವಾಸ ಮಾಡತ್ತೆ ಶಿವತತ್ವ ಅಲ್ಲಿ ವಾಸ ಮಾಡುತ್ತೆ ಎಂಬುದಾಗಿ ಸೂಕ್ಷ್ಮವಾಗಿ ಅರ್ಥ ಇದು ನನ್ನ ಮಾತಲ್ಲ ಇದು ತಂತ್ರಶಾಸ್ತ್ರದ ನೇರವಾದ ಮಾತು ಎಸ್ ಗುರುಜಿ ಈಗ ಭಾರತೀಯ ಸಂಪ್ರದಾಯದಲ್ಲಿ ಹಬ್ಬ ಹರಿದಿನಗಳಿಗೆ ತಂದೆ ಆದ ಒಂದು ವೈಶಿಷ್ಟ್ಯತೆ ಇದೆ ಆ ವೈಶಿಷ್ಟ್ಯತೆಯನ್ನು ನೀವು ಹೇಗೆ ಅದನ್ನ ವಿಶ್ಲೇಷಣೆ ಮಾಡ್ತೀರಾ ಇದಕ್ಕೆ ಎರಡು ಆಯಾಮ ಇದೆ ಯಾವುದೋ ಕಾಲಘಟ್ಟದಲ್ಲಿ ಏನೋ ಒಂದು ಆಗಿ ಹೋಗಿರುತ್ತದೆ ಅದನ್ನ ಸ್ಮರಿಸೋದು ಈಗ ನಾವು ಮಾಡ್ತೀವಲ್ಲ ಆ ಡೇ ಈ ಡೇ ಅಂತೆಲ್ಲ ಆತರ ಹಾಗಾದ್ರೆ ಯಾವತ್ತು ಏನೋ ಆಗಿ ಹೋಗಿದೆ ಯಾರೋ ಮದ್ವೆ ಆದ್ರೂ ಯಾರೋ ತಾಂಡವ ನೃತ್ಯ ಮಾಡಿದ್ರು ನಾವ್ ಯಾಕೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಅದಕ್ಕೆ ಸಮಯವನ್ನ ವ್ಯರ್ಥ ಮಾಡಬೇಕು ಅಂತ ನಾವು ಕೇಳಬಹುದು ಹಾಗಲ್ಲ ಒಂದು ಯಾವುದೋ ಒಂದು ಘಟನೆ ಆ ಕಾಲದಲ್ಲಿ ಆಗಿ ಹೋಯ್ತು ಅನ್ನೋ ಒಂದು ಎರಡನೇದು ಪ್ರಕೃತಿಯಲ್ಲಿ ಹಲವು ವಿದ್ಯಮಾನಗಳು ನಿರಂತರವಾಗಿ ಆಗ್ತಾ ಇರ್ತದೆ ಅದನ್ನ ಒಬ್ಬ ಸಾಧಕ ಒಬ್ಬ ಕೃಷಿಕ ತನ್ನ ಏಳಿಗೆಗೆ ಬೇಕಾದ ಹಾಗೆ ಬಳಸಿಕೊಳ್ಳಿಕ್ಕೆ ಬೇಕಾದ ಆ ರೂಪುರೇಷೆಗಳೇನಿದೆಯಲ್ಲ ಆ ದಿನಚರ್ಯೆ ರುಚು ಏನಿದೆಯಲ್ಲ ಬದುಕಿನ ಬದಲಾವಣೆಗಳು ಏನಿದೆಯಲ್ಲ ಅದನ್ನ ಹಬ್ಬ ಹರಿದಿನದಲ್ಲಿ ನಮ್ಗೆ ಮೂಲಕ ಕೊಟ್ರು ಉದಾಹರಣೆಗೆ ಬೇಸಿಗೆ ಬಂತು ಈಗ ಕೃಷ್ಣ ಮತ್ತೆ ರಾಮ ಇವರು ಕೂಡ ವಿಷ್ಣುವಿನ ಅವತಾರ ಹೌದಾ ಈಗ ಕೃಷ್ಣಾಷ್ಟಮಿಗೆ ಮಾಡಿದ ಪ್ರಸಾದವನ್ನ ನಾವು ರಾಮನವಮಿಗೆ ತಿನ್ಸಿದ್ರೆ ಹಾಸ್ಪಿಟ್ಲ್ಗೆ ಹೋಗುದಿಲ್ವಾ ಅದೇ ರಾಮನವಮಿಗೆ ಪಾಪ ಅವನಿಗೆ ನೀರ್ ಮಜ್ಜಿಗೆ ಅಂತೆ ಪಾನಕ ಅಂತ ಕೋಸಂಬರಿ ಅಂತೆ ಅವ್ನಿಗೆ ಏನ್ ತಪ್ಪು ಮಾಡದ ಕೃಷ್ಣನಿಗೆ ಎಲ್ಲ ಕರ್ದಿದ್ದು ತಿಂಡಿಗಳು ಬಜ್ಜಿ ಬೋಂಡ ಪಕೋಡ ಎಲ್ಲಾ ಮಾಡ್ತೀವ ಅಲ್ವಾ ಹಾ ಕರ್ದಿದ್ದ ತಿಂಡಿ ಎಲ್ಲಾ ಮಾಡಿ ಕಜ್ಜಿಕಾಯಿ ತಿನ್ನಿಸ್ತೀರಾ ಅದು ಕೃಷ್ಣ ರಾಮನಿಗೆ ಇರುವ ಭಿನ್ನಾಭಿಪ್ರಾಯ ಅಥವಾ ಅವರನ್ನ ನಾವು ಮೇಲೆ ಕೆಳಗೆ ಮಾಡೋದಲ್ಲ ರಾಮನವಮಿ ಬರೋದು ಬೇಸಿಗೆಯಲ್ಲಿ ಆಗ ದೇಹಕ್ಕೆ ಬೇಕಾಗಿರೋದು ತನಿಸುವಂತಹ ಆಹಾರಗಳು ಕೃಷ್ಣಾಷ್ಟಮಿ ಬರೋದು ದೇಹಕ್ಕೆ ಎಣ್ಣೆ ಅಂಶ ಜಾಸ್ತಿ ಬೇಕಾದಂತಹ ಆಹಾರ ಹಾಗೆ ಎಲ್ಲಾ ಹಬ್ಬ ಹರಿದಿನದಲ್ಲಿ ನಮ್ಮಲ್ಲಿ ನಮ್ಮ ಹಿರಿಯರು ಹಾಕಿಕೊಟ್ಟ ಚೌಕಟ್ಟು ಏನಿದೆ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಆನಂದವಾಗಿ ಬದುಕಲಿಕ್ಕೆ ಏನೇನು ಬೇಕು ಅದನ್ನ ಹಬ್ಬದ ಹೆಸರಲ್ಲಿ ನಮ್ಗೆ ಪೋಲಿಸಿಕೊಟ್ಟು ಒಂದು ಎರಡನೇದು ನಾವು ಆಯುರ್ವೇದದಲ್ಲಿ ಆ ದಿನಚರ್ಯೆ ಋತುಚರ್ಯೆ ಸದ್ವೃತ ಅದಕ್ಕಿಂತ ಅದರಲ್ಲಿ ಆದಾನ ಋತು ವಿಸರ್ಗ ಋತು ಅಂತ ಎರಡು ಭಾಗ ಮಾಡ್ತೀವಿ ಯೋಗದಲ್ಲಿ ನಮ್ಮ ಎಲ್ಲ ಪರಂಪರೆಯಲ್ಲಿ ಉತ್ತರಾಯಣ ದಕ್ಷಿಣಾಯನ ಅಂತ ಎರಡು ಭಾಗ ಮಾಡಿಕೊಳ್ತೀವಿ ಈ ಸೀಸನಲ್ ಚೇಂಜಸ್ ಆದಾಗ ಅಂದ್ರೆ ಪ್ರಕೃತಿಯಲ್ಲಿ ವಿದ್ಯಮಾನಗಳು ಭೌಗೋಳಿಕವಾಗಿ ಏನಾದರೂ ಆದಾಗ ಅದನ್ನ ಒಬ್ಬ ಉದಾಹರಣೆಗೆ ಈಗ ಕೃಷಿಕ ಇದ್ದಾನೆ ಅನ್ಕೊಳ್ಳಿ ಅವನಿಗೆ ಬೇಸಾಯ ಮಾಡ್ಲಿಕ್ಕೆ ಕಾಲಜ್ಞಾನ ತುಂಬಾ ಮುಖ್ಯ ಹೌದಾ ಯಾವಾಗ ಬಿತ್ತನೆ ಮಾಡ್ಬೇಕು ಆಗ ಬಿತ್ತನೆ ಮಾಡಿಲ್ಲ ಅಂದ್ರೆ ಎಲ್ರೂ ಉಪವಾಸ ಜಗತ್ತಿನಲ್ಲಿ ಆಹಾರ ಸಿಗುದಿಲ್ಲ ಬೇಸ್ ಒಬ್ಬ ಕೃಷಿಕನಿಗೆ ಬೇಸಾಯ ಮಾಡಲಿಕ್ಕೆ ಕಾಲಜ್ಞಾನ ತುಂಬಾ ಮುಖ್ಯ ಆ ಕೃಷಿಯ ಮೂಲಕ ಅವನು ಹಣ್ಣು ಹಂಪಲುಗಳನ್ನ ಆಹಾರವನ್ನ ಸೃಷ್ಟಿ ಮಾಡಿ ನಮಗೆ ಕೊಡ್ತಾನೆ ಅದಕ್ಕೆ ಅವನಿಗೆ ಕಾಲಜ್ಞಾನ ಮುಖ್ಯ ಒಬ್ಬ ಸಾಧಕನಿಗೂ ಕಾಲಜ್ಞಾನ ಮುಖ್ಯ ಏಕೆಂದ್ರೆ ತನ್ನ ದೇಹವನ್ನೇ ಒಂದು ಭೂಮಿಯನ್ನಾಗಿ ಮಾಡಿ ಕೃಷಿ ಭೂಮಿಯನ್ನಾಗಿ ಮಾಡಿ ತನ್ನ ಸಾಧನೆಯ ಮೂಲಕ ಅದನ್ನ ಹೊತ್ತು ಆತ್ಮಜ್ಞಾನ ಎಂಬ ಫಲವನ್ನ ಅವನು ಪಡ್ಕೊಳ್ತಾನೆ ಅದಕ್ಕಾಗಿ ನಿಸರ್ಗದಲ್ಲಿ ಆಗುವ ಸಣ್ಣ ಪುಟ್ಟ ಬದಲಾವಣೆಯನ್ನ ತನಗೆ ಬೇಕಾದ ಹಾಗೆ ಬಳಸಿಕೊಳ್ಳಲಿಕ್ಕೆ ಹಬ್ಬ ಹರಿದಿನ ಎಂಬ ಹೆಸರಲ್ಲಿ ಈ ಸಾಧನ ವಿಶೇಷಗಳನ್ನ ಕೊಟ್ಟರು ಅದೇ ಸಮಯದಲ್ಲಿ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಕೆಲವು ಘಟನೆಗಳು ಕೂಡ ಆಗಿ ಹೋಗಿರ್ತದೆ ಅಂದ್ರೆ ಯಾಕೆ ಶಿವ ಯಾಕೆ ಇದನ್ನು ಬಳಸ್ಕೊಂಡ ತಾಂಡವ ಮಾಡ್ಲಿಕ್ಕೆ ಪಾರ್ವತಿಯನ್ನ ಸೇರ್ಲಿಕ್ಕೆ ವಿವಾಹ ಅಂದ್ರೆ ಸೃಷ್ಟಿಯ ಪ್ರಕ್ರಿಯೆ ಅಂದ್ರೆ ನಮ್ಮ ಬದುಕನ್ನ ನಾವು ಮರುಸೃಷ್ಟಿ ಮಾಡಿಕೊಳ್ಬೇಕು ಅಂತ ಯಾರ್ಯಾರು ಬಯಸ್ತೀರಿ ಅವರೆಲ್ಲರಿಗೂ ಶಿವರ ಮಹಾಶಿವರಾತ್ರಿಗಿಂತ ಪ್ರಶಸ್ತವಾದ ಒಂದು ರಾತ್ರಿ ಸಿಗ್ಲಿಕ್ಕಿಲ್ಲ ಬಹಳ ಪ್ರಶಸ್ತವಾದ ರಾತ್ರಿ ರಾತ್ರಿ ರಾತ್ರಿಯನ್ನ ನಾವು ಕೊಂಡಾಡೋದಿಲ್ಲ ಬಹಳ ಸ್ಫೂರ್ತಿಯುತವಾಗಿ ಹೇಳಿದ್ರೆ ನೀವು ಏನಂತ ಅಂದ್ರೆ ಕೃಷಿ ಕೃಷಿ ಬಹಳ ಕಾಲ ಜ್ಞಾನ ಬಹಳ ಮುಖ್ಯ ಅಂತ ನಾವು ನೋಡಿ ಕೋವಿಡ್ ಟೈಮ್ ಅಲ್ಲಿ ಜಗತ್ತಲ್ಲಿ ಎಲ್ಲಾ ಚಟುವಟಿಕೆಗಳು ಎಲ್ಲಾ ದೇವಸ್ಥಾನಗಳು ಪ್ರತಿಯೊಂದು ಬಾಗ್ಲೂ ಬಂದಾದ್ರೂ ಕೃಷಿ ಚಟುವಟಿಕೆಗೆ ಯಾವ್ದೇ ರೀತಿಯಾದ ಬಾಧಕ ಆಗ್ಲಿಲ್ಲ ಅದು ರೈತನಿಗೆ ಇರುವಂತ ಒಂದು ಕಾಲಜ್ಞಾನದ ಅಷ್ಟು ಮಾತ್ರ ಅಲ್ಲ ಅವನು ನೇಗಿಲ ಯೋಗಿ ಅಂತ ಕರಿತೀವಿ ಕಾರಣ ಈಗ ನಮಗೆ ಒಂದು ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಸಂಬಳ ಕೊಟ್ಟಿಲ್ಲ ಅಂದ್ರೆ ಕೆಲಸ ಬಿಟ್ಬಿಡ್ತೀವಿ ನಾವು ನಾಯಕ್ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿ ಒಬ್ಬ ಕೃಷಿಕನಿಗೆ ಏನ್ ಗ್ಯಾರಂಟಿ ದುಡ್ಡು ಎಷ್ಟು ಬರ್ತದೆ ಅಂತ ಎಷ್ಟು ಫಸಲು ಬರ್ತದೆ ಗ್ಯಾರಂಟಿನ ಇಲ್ಲ ಅವನಿಗೆ ಹವಾಮಾನ ಕಂಟ್ರೋಲ್ ಅಲ್ಲಿ ಇದೆಯಾ ನೀರಾವರಿ ಅವನ ಕಂಟ್ರೋಲ್ ಅಲ್ಲಿ ಇದೆಯಾ ಇಲ್ಲ ನಾನು ಯೋಗಿ ಅಂತ ಕರಿತೀನಿ ಒಬ್ಬ ಸಾಧಕನು ಕೂಡ ಫಲಾಪೇಕ್ಷೆಯಿಂದ ಸಾಧನೆಯನ್ನ ಮಾಡಬಾರದು ಕರ್ತವ್ಯ ಅವನು ಕೃಷಿಕ ಹೇಗೆ ಅಂದ್ರೆ ಅದು ಅವನ ಕರ್ತವ್ಯ ಅಂತ ಮಾಡ್ತಾನೆ ಅದರಿಂದ ಲಾಭ ಬರೋದಲ್ಲ ಆ ಕೃಷಿ ಮಾಡೋದೇ ಒಂದು ಆನಂದದಾಯಕವಾದ ಪ್ರಕ್ರಿಯೆ ಅಂತ ತಾಯಿಯ ಒಟ್ಟಿಗೆ ಇರುವ ಸಂಬಂಧ ಭೂಮಿ ಮತ್ತು ಕೃಷಿಕನಿಗೆ ಇರುವ ಸಂಬಂಧ ತಾಯಿ ಮತ್ತು ಮಗನಿಗಿರುವ ಸಂಬಂಧ ನೀವು ಅಮ್ಮ ಮಕ್ಕಳು ಗಲಾಟಿ ಮಾಡ್ಬೋದು ಅಮ್ಮ ಇನ್ನು ಹೋಗ್ಬಿಡು ಬಿಟ್ಟು ಹೋಗು ಅಂತ ಬೈಬೋದು ಅದೇ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಮತ್ತೆ ಸೆರಗಿಟ್ಕೊಳ್ತೀವಿ ಹಾಗೆ ಕೃಷಿಕ ಪ್ರತಿ ಸರಿ ಅವನಿಗೆ ಫಸಲು ಬರ್ಲೆ ಇದ್ದಾಗ ನಾಶ ಆದಾಗ ಪ್ರಕೃತಿ ವಿಕೋಪ ಆದಾಗ ನಾವು ಮಾಡಿದ ಗ್ಲೋಬಲ್ ವಾರ್ಮಿಂಗ್ ಇಂದ ಅವ್ನಿಗೆ ತೊಂದರೆ ಆದಾಗ ಎಲ್ಲ ಆದರೂ ಕೂಡ ಇವತ್ತು ನೇಗಿಲ್ ಬಿಟ್ಟಿಲ್ಲ ಈ ದೇಶದ ಕೃಷಿಕ ಯಾಕೆ ಅಂದ್ರೆ ಅದು ಅವನಿಗೆ ವೃತ್ತಿ ಅಲ್ಲ ಅದು ವ್ಯಾಪಾರ ಅಲ್ಲ ಸಂಬಂಧ ತಾಯಿ ನೇ ಒಂದು ಅವಿಭಾಜ್ಯ ಅಂಗ ಅದು ಎಸ್ ಗುರುಜಿ ಈಗ ಅಪರ್ಣಾ ಅವರು ನಮ್ಮ ಜೊತೆ ಇದ್ದಾರೆ ಕೇರ್ಪುರದಿಂದ ಆ ನಮಸ್ತೆ ಅಪರ್ಣ ಅವರೇ ನಮಸ್ಕಾರ ಗುರುಗಳೇ ನನಗೆ ಒಂದು ಡೌಟ್ ಇದೆ ಈಗ ಶಿವನ್ ಫೋಟೋದಲ್ಲಿ ಒಂದು ಧ್ಯಾನ ಮಾಡ್ತಾ ಇರೋ ಒಂದು ಚಿತ್ರಪಟ ಇರುತ್ತೆ ಇನ್ನೊಂದು கண் ಬಿಟ್ಟಿರೋಂತ ಶಿವ ಇರುತ್ತೆ ಕೆಲವ್ರು ಹೇಳ್ತಾರೆ ಆ ಕಣ್ಣು ಮುಚ್ಚಿರೋ ಧ್ಯಾನ ಮಾಡ್ತಾ ಇರೋದನ್ನ ನಾವು ಇಟ್ಕೊಂಡು ಪೂಜೆ ಮಾಡಬಾರ್ದು ಅಂತಾರೆ ಇದ್ರ ಬಗ್ಗೆ ಹೆಚ್ಚು ಕ್ಲಾರಿಫಿಕೇಶನ್ ಬೇಕಿತ್ತು ಏನು ಶಿವ ನಿಮ್ಮನ್ನು ನೋಡೋದಿಲ್ಲ ಅಂತಾನ ಯಾರು ಪೂಜೆ ಮಾಡ್ತಾರೆ ಶಿವನ್ ಗೊತ್ತಾಗುದಿಲ್ಲ ಅಂತ ಫೋಟೋ ನಲ್ಲಿ ಡಿಸ್ಕರ್ಬ್ ಆಗುತ್ತೆ ಶಿವನ್ಗೆ ಅಂತ ಹೇಳ್ತಾರೆ ಕಣ್ಣು ಮುಚ್ಚಿರೋದ್ನ ಮಾಡಬಾರ್ದು ಅಂತಾರೆ ಅದಕ್ಕೋಸ್ಕರ ಕಣ್ ಬಿಟ್ಟಿರೋ ಫೋಟೋ ಇಟ್ಕೊಂಬೇಕು ಮನೆಯಲ್ಲಿ ಎಂತ ಪೂಜೆ ಮಾಡೋದು ಮನೇಲಿ ಮನೇಲಿ ಬೈತಾರ ನಿಮ್ಗೆ ಅವ್ರ ಕಣ್ಣು ಮುಚ್ಚಿರ್ಬೇಕು ಗಲಾಟೆ ಮಾಡಿದ್ರೆ ಶಿವ ಬಯಲ್ಲ ಶಿವನ್ ಶಿವನ್ ಸುತ್ತ ಅವನ್ ಗಣಗಳ ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅವನು ಸಮಾಧಿ ವ್ಯವಸ್ಥೆಯಲ್ಲಿ ಇರ್ತಾನೆ ಮೇ ಬಿ ನಿಮ್ಮ ಮನೆಯಲ್ಲಿ ಶಿವ ಬೈಬೋದೇನೋ ಕಣ್ಮುಚ್ಚಿ ಧ್ಯಾನ ಮಾಡಬೇಕಾದ್ರೆ ಗಲಾಟೆ ಮಾಡಬೇಡ ಅಂತ ಆ ಶಿವನಿಗೆ ಯಾವ ಪರಿಭಯವೂ ಇಲ್ಲ ಆದ್ರೆ ಇಷ್ಟೇ ವಿಷಯ ಇವಾಗ ತುಂಬಾ ಜನರಿಗೆ ಸಮಸ್ಯೆ ಕಣ್ಣು ಬಿಟ್ಟಿದ್ದ ಮುಚ್ಚಿದ್ದ ಅಂತ ನಾನು ಏನು ಆಗ್ಲಿಕ್ಕೆ ಬಯಸ್ತೇನೆ ನಾನು ಪ್ರತಿದಿನ ಅದನ್ನ ನೋಡಬೇಕು ಅಷ್ಟೇ ವಿಷಯ ನಾನು ಬದುಕನ್ನ ಬಹಿರ್ಮುಖವಾಗಿ ಬದುಕಬೇಕು ಅಂದ್ರೆ ಬಹಿರ್ಮುಖವಾಗಿ ಇರುವ ಶಿವನ ಮೂರ್ತಿಯನ್ನ ಸ್ವೀಕಾರ ಮಾಡಬೇಕು ನಾನು ನನ್ನ ಬದುಕನ್ನ ಅಂತರ್ಮುಖ ಕಡೆ ನೋಡಬೇಕು ನಾನು ಪ್ರಯಾಣ ಮಾಡಬೇಕು ಅಂದ್ರೆ ಅಂತರ್ಮುಖಿಯಾದ ಶಿವನ ಉಪಾಸನೆಯನ್ನ ಮಾಡೋದು ಸೊ ನಾವು ಏನ್ ಉಪಾಸನೆ ಮಾಡ್ತೀವಿ ಒಂದಂತೂ ಸತ್ಯ ನೀವು ಶಿವ ಕಣ್ಮುಚ್ಚಿರ್ಬೇಕಾದ್ರೆ ನೀವು ಯಾವ ಡ್ಯಾನ್ಸ್ ಹಾಕಿ ಏನ್ ಕುಣಿದ್ರು ಕೂಡ ನೋಡ್ಲಿಕ್ಕೆ ಬರುದಿಲ್ಲ ಅವ್ನ ಹೋಗದಲ್ಲ ಅವ್ನು ಇರ್ತಾನೆ ಅದನ್ನೇ ಹೇಳಿದ್ದು ಅಂದ್ರೆ ಆ ಧ್ಯಾನಾಸಕ್ತನಾದ ಶಿವ ತಾಂಡವ ಅಂದ್ರೆ ಸೃಷ್ಟಿಗೆ ಇಟ್ಟ ರಾತ್ರಿ ಅದಕ್ಕೆ ವಿಶೇಷ ವಿಶೇಷ ಸರಿ ಗುರುಜಿ ಈಗ ಈ ಮತ್ತೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ ನೀವು ಹೇಳಿದ್ರಿ ಹೆಣ್ತನ ಅಂತ ಅವಾಗ್ಲೇ ಒಂದು ಪದ ಬಳಸಿದ್ರಿ ಆ ಈ ಹೆಂಟನದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು ಅಂತ ಹೆಣ್ತನಕ್ಕೂ ಶಿವರಾತ್ರಿಗೂ ತುಂಬಾ ಹತ್ತಿರವಾದ ಒಂದು ಸಂಪರ್ಕ ಹೇಗೆ ಅಂತ ಹೇಳ್ತೀನಿ ನಾನು ನೋಡಿ ಹೆಣ್ಣು ಅನ್ನೋದು ಕೇವಲ ದೇಹದ ವಿಶೇಷವಲ್ಲ ಇವತ್ತು ಎಲ್ಲ ಟಿವಿ ನೋಡ್ತಾ ಇದೀರಿ ಇವತ್ತು ದೈಹಿಕವಾಗಿ ಗಂಡು ಹೆಣ್ಣಾಗಬಹುದು ಹೆಣ್ಣು ಗಂಡು ಅವಕಾಶ ಇದೆ ಅಲ್ವಾ ಕಾನೂನಲ್ಲೂ ಅವಕಾಶ ಇದೆ ಎಲ್ಲಾ ಕಡೆ ಅವಕಾಶ ಇದೆ ಏನನ್ನು ಮಾಡ್ಕೊಳ್ತಾರೆ ಅದು ಅವರವರ ವೈಯಕ್ತಿಕವಾದ ಜೀವನ ನಾನು ಹೆಣ್ತನದ ಬಗ್ಗೆ ಮಾತಾಡ್ತೇನೆ ದೈಹಿಕವಾದ ಹೆಣ್ಣಿನ ಬಗ್ಗೆ ಅಲ್ಲ ಪ್ರತಿಯೊಂದು ಗಂಡಲ್ಲೂ ಹೆಣ್ತನ ಇದೆ ಪ್ರತಿಯೊಂದು ಹೆಣ್ಣಲ್ಲೂ ಆ ಗಂಡಸಿನ ಶಕ್ತಿ ಇದೆ ನಮ್ಮಲ್ಲಿ ಅರ್ಧನಾರೀಶ್ವರ ಸ್ವರೂಪ ಅಂತ ಕರಿತೀವಿ ಇವತ್ತು ಬೇಕಾದ ನೋಡಿ ನಿಮ್ಮ ಬಲ ಮೂಗು ಎಡ ಮೂಗು ಒಂದ್ ಕಡೆ ಬಿಸಿಯಾದ ಗಾಳಿ ಬರ್ತಾ ಇರುತ್ತೆ ಒಂದ್ ಕಡೆ ಅದಕ್ಕಿಂತ ಸ್ವಲ್ಪ ತಾಪಮಾನ ಕಡಿಮೆ ಬರ್ತಾ ಇರ್ತದೆ ಅದನ್ನೇ ಹಠಯೋಗ ಅಂತ ಕರಿತೀವಿ ಸೂರ್ಯಶಕ್ತಿ ಮತ್ತು ಚಂದ್ರಶಕ್ತಿ ಅಂತ ಕರಿತೀವಿ ಎರಡು ಸೇರಿದಾಗ ಮಾತ್ರ ಎನರ್ಜಿ ಜನ್ರೇಟ್ ಆಗೋದು ಋಣಾತ್ಮಕ ಧನಾತ್ಮಕವಾದ ಶಕ್ತಿಗಳು ಸೇರಿದಾಗ ಮಾತ್ರ ಎನರ್ಜಿ ಜನ್ರೇಟ್ ಆಗೋದು ಬೇರೆ ಬೇರೆ ಎನರ್ಜಿ ಜನರೇಟ್ ಆಗೋದಿಲ್ಲ ಈಗ ಇಷ್ಟೇ ವಿಷಯ ಹೆಣ್ತನ ಅನ್ನೋದೇನು ಅಂದ್ರೆ ಸೃಷ್ಟಿಯ ಶಕ್ತಿ ಸೃಷ್ಟಿಯ ಶಕ್ತಿಯೇ ಹೆಣತನ ಗಂಡು ಏನಾದ್ರೂ ಮಾಡ್ಬೋದು ಹೆರ್ಲಿಕ್ಸ್ ಆಗೋದಿಲ್ಲ ಹೆಣ್ತನಾನು ಯುಟ್ರಸ್ ಸೃಷ್ಟಿಯ ಶಕ್ತಿ ಆದ್ದರಿಂದ ಒಂದು ಗಂಡು ಹೆಣ್ಣು ಸೇರಿ ಕೇವಲ ಒಂದು ಮಗುವನ್ನು ಹೇರ್ತೀರಿ ಇನ್ನೂ ಒಬ್ಬ ಸಾಧಕ ತನ್ನ ಶಿಷ್ಯನಿಗೆ ಮರುಜನ್ಮವನ್ನು ಕೊಡ್ತಾನೆ ಅದ್ರ ಮೂಲಕ ಅವರಿಗೆ ತಾಯಿ ಆಗ್ತಾನೆ ಆಮೇಲೆ ಒಬ್ಬ ರಾಜಕಾರಣಿ ಒಂದು ಪಕ್ಷಕ್ಕೆ ಸೃಷ್ಟಿಯನ್ನು ಕೊಡ್ತಾನೆ ಒಬ್ಬ ಬಿಸ್ನೆಸ್ ಮ್ಯಾನು ಒಬ್ಬ ವ್ಯಾಪಾರಿ ಒಂದು ಸಂಸ್ಥೆಗೆ ಸೃಷ್ಟಿಯನ್ನು ಕೊಡ್ತಾನೆ ಒಬ್ಬ ಸಾಹಿತಿ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾನೆ ಒಬ್ಬ ಕವಿ ಕವಿತೆಯನ್ನು ಸೃಷ್ಟಿ ಮಾಡ್ತಾನೆ ಈ ಎಲ್ಲಾ ಸೃಷ್ಟಿಯ ಹಿಂದೆ ಇರೋದು ಆ ಹೆಂತನದ ಶಕ್ತಿ ಇವತ್ತು ಸೃಷ್ಟಿನೇ ಹೆತನ ಅಂತ ಹೌದು ಗಂಡು ಅದನ್ನ ನೋಡ್ಕೋಬಹುದು ನಾಶ ಮಾಡಬಹುದು ಪಾಲಿಸ್ಬೋದು ಸೃಷ್ಟಿ ಮಾಡೋದಿಲ್ಲ ಸೃಷ್ಟಿ ಏನಿದ್ರು ಕೂಡ ಅದಕ್ಕೆ ನಾವು ದೇವಿ ಅಂತ ಕರಿತೀವಿ ತಲೆ ಬಾಗ್ತೀವಿ ಅಷ್ಟು ಮಾತ್ರ ಅಲ್ಲ ಇವತ್ತು ಸೃಷ್ಟಿ ಎಲ್ಲೆಲ್ಲ ಹೇಳ್ತನ ಇದೆ ಬೆಳಿಗ್ಗೆ ನೀವು ಕ್ಯಾರೆಟು ಬೀಟ್ರೂಟು ಎಲ್ಲ ತಿಂದ್ರಿ ಹೌದಾ ಮಧ್ಯಾಹ್ನ ಆಗಿಲ್ವಾ ರಕ್ತ ಮಾಂಸ ಆಗಿಲ್ವಾ ಸೃಷ್ಟಿಯ ಪ್ರಕ್ರಿಯೆ ನಮ್ಮ ಒಳಗೆ ಆಗ್ತಾ ಇದೆ ಗಂಡಲ್ಲೂ ಆ ಹೆಣ್ತನ ಇದೆ ಹೆಣ್ತನ ಇದೆ ಮತ್ತು ಹೆಣ್ತನಕ್ಕೂ ಮನಸ್ಸು ಚಂದ್ರ ಶಿವತತ್ವ ಇವಕ್ಕೆಲ್ಲ ತುಂಬಾ ನಿಕಟವಾದ ಸಂಬಂಧ ಇದೆ ಅದರಿಂದ ಶಿವರಾತ್ರಿ ಅನ್ನೋದು ಸೃಷ್ಟಿಯ ಆರಂಭ ಅಂತಾನು ಕೂಡ ಹೇಳ್ತಾರೆ ತಾಂಡವಾಡಿ ಈಗ ನಾವೇ ತುಂಬಾ ಸರಿ ಹೇಳ್ತೀವಿ ಆ ಏನು ಹುಟ್ಟತಾ ಇಲ್ಲ ಹೌದಾ ಹೇಳ್ತೀರಾ ಬಿಸ್ನೆಸ್ ಏನು ಹುಟ್ತಾ ಇಲ್ಲ ಎಷ್ಟೇ ಕೆಲಸ ಮಾಡುದು ಏನು ಹುಟ್ಟತಾ ಇಲ್ಲ ದುಡ್ಡು ಹುಟ್ಟತಾ ಇಲ್ಲ ಅಂತ ಹೇಳ್ತೀವಿ ಕೈ ಏನು ಗಿಡ್ತಾ ಇಲ್ಲ ಅಂತೀರಿ ಹುಟ್ಟೋದು ಗಿಟ್ಟೋದು ಆಮೇಲೆ ಈಗ ಏನೇ ಇನ್ನೊಂದು ಮಾತು ಆಡು ಭಾಷೆಯಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಈ ಗ್ರಾ ಗ್ರಾಮದಲ್ಲಿ ಏನು ಹೋಗ್ತಾ ಇಲ್ಲ ಸಂಬಂಧ ಮುಂದೋಗ್ತಾ ಇಲ್ಲ ವ್ಯಾಪಾರ ಹೋಗ್ತಾ ಇಲ್ಲ ಅಲ್ವಾ ಹೌದಾ ಬದುಕು ಮುಂದ ಹೋಗ್ತಾ ಇಲ್ಲ ಹೋಗ್ಲಿಕ್ಕೆ ಏನ್ ಬೇಕು ಶಕ್ತಿ ಬೇಕು ಅದೇ ಶಕ್ತಿಯೇ ತಾಯಿ ಹೆಣ್ತನ ಶಕ್ತಿ ಇಲ್ಲ ಅಂದ್ರೆ ಶಕ್ತಿ ಇಲ್ಲ ಅಂದ್ರೆ ಯಾವುದೂ ಬದುಕಲ್ಲಿ ಮುಂದ್ ಹೋಗೋದಿಲ್ಲ ಆದ್ರಿಂದ ಆ ಇಡೀ ಜಗತ್ತನ್ನ ಸೃಷ್ಟಿಸಿ ಮುನ್ನಡೆಸುವ ಎಲ್ಲಾ ತಾಯಿಂದಿರಿಗೆ ಇಲ್ಲಿಂದ ನನ್ನ ಸಾಷ್ಟಾಂಗ ಪ್ರಣಾಮ ಪ್ರಣಾಮಗಳು ಎಸ್ ಗುರುಜಿ ಈಗ ಮತ್ತೊಂದು ಕರೆ ಇದೆ ಮಾಲತಿ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಮಾಲತಿ ಅವರೇ ಹಲೋ ಹಲೋ ಹಾ ಅವರೇ ನಿಮ್ ಪ್ರಶ್ನೆ ಕೇಳಿ ನಮಸ್ತೆ ಗುರುಜಿ ಹೇಳಿ ಅಮ್ಮ ಈಗ ಶಿವರಾತ್ರಿ ಉಪವಾಸ ಮಾಡೋದ್ರಿಂದ ಪ್ರಯೋಜನ ಏನು ಮತ್ತೆ ಈ ಬಿಲ್ವಾಚನೆ ಬಿಲ್ವಾಚಕ ಮಿಲಿಯಲ್ಲ ಹೌದು ಹೌದು

ನೋಡದ್ ಮೇಲೆ ಅದನ್ನ ಗ್ರಹಿಸುವುದು ಗ್ರಹಿಸಿದ ಮೇಲೆ ಮಾಡ್ಬೇಕಾ ಅಂತ ಪ್ರಶ್ನೆ ಬಂದಿದ್ಯಲ್ಲ ಆಗಲೇ ನಿಮ್ಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ಇಲ್ಲ ತಲೆಗೆ ಬರದಿಲ್ಲ ಅದ್ ಈ ಪ್ರೋಗ್ರಾಮ್ ಮಾಡಬೇಕು ಅಂತ ಡಿಡಿ ಚಂದ್ರನ ನೋಡಬೇಕು ಈ ಟೈಮ್ ಅಲ್ಲಿ ತಲೆಗೆ ಬಂದಿದೆ ನಿಮ್ಗೆ ಒಳ್ಳೆ ದೊಡ್ಡ ಬದಲಾವಣೆ ಏನೇನೋ ನೋಡ್ತಾ ಕೂತ್ಕೊಳ್ದೆ ಇಂತ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯವನ್ನ ಡಿಡಿ ಚಂದ್ರನಲ್ಲಿ ನೋಡಬೇಕು ಅಂತ ಮನಸ್ಸು ಬಂದಿದ್ದೆ ಒಂದು ಒಳ್ಳೆ ಟೈಮ್ ಅಂತ ಅರ್ಥ ಅದರಿಂದ ಒಳ್ಳೆ ಕೆಲಸ ಮನಸ್ಸಿಗೆ ಬಂದು ಕೂಡಲೇ ತಡ ಮಾಡದೆ ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇದಕ್ಕಿಂತ ಒಳ್ಳೇನಾಗ್ಬೇಕು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಮನಸ್ಸಿಗೆ ಬರೋದ್ಕಿಂತ ಒಳ್ಳೇದಾಗಬೇಕಾಗಿಲ್ಲ ಅದರಲ್ಲೂ ವಿಶೇಷವಾಗಿ ಶಿವರಾತ್ರಿಯಲ್ಲಿ ಬಿಲ್ವಾರ್ಚನೆ ಅತಿ ಹೆಚ್ಚು ನಮಗೆ ಶಕ್ತಿಯನ್ನು ತಂದು ಕೊಡ್ತದೆ ಅದು ಪ್ರಾಣ ಶಕ್ತಿಗೆ ಸಂಬಂಧಪಟ್ಟದ್ದೇ ನಮ್ಮಲ್ಲಿ ಯಾವ ಕೆಲಸವನ್ನ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ ಅದು ಪ್ರಾಣ ಶಕ್ತಿಯನ್ನು ಹೆಚ್ಚು ಮಾಡುವಂತದ್ದು ಯಾವ ಕೆಲಸವನ್ನ ಮಾಡಿದ್ರೆ ಕೆಟ್ಟದು ಅಂತಾರಲ್ಲ ಅದು ಪ್ರಾಣಶಕ್ತಿಯನ್ನ ಕಡಿಮೆ ಮಾಡುವಂಥದ್ದು ಯಾವ ಕೆಲಸವನ್ನ ಮಾಡಿದ್ರೆ ಪುಣ್ಯ ಅಂತ ಹೇಳ್ತಾರಲ್ಲ ಅದು ಪ್ರಾಣಶಕ್ತಿಯನ್ನ ಹೆಚ್ಚು ಮಾಡುವಂಥದ್ದು ಯಾವ ಕೆಲಸವನ್ನ ಮಾಡಿದ್ರೆ ಪಾಪ ಅಂತ ಹೇಳ್ತಾರಲ್ಲ ಅದು ಪ್ರಾಣಶಕ್ತಿಯನ್ನ ಕಡಿಮೆ ಮಾಡುವಂಥದ್ದು ಈ ಪಾಪ ಪುಣ್ಯ ಒಳ್ಳೇದು ಕೆಟ್ಟದು ಮಡಿ ಮೈಲಿಗೆ ಇವೆಲ್ಲವೂ ಕೂಡ ಪ್ರಾಣಶಕ್ತಿಗೆ ಸಂಬಂಧಪಟ್ಟದ್ದು ವಿಶೇಷವಾಗಿ ಶಿವತತ್ವದ ಅರ್ಚನೆಗೆ ಬಿಲ್ವ ಶ್ರೇಯಸ್ಕರ ಆ ಬಿಲ್ವದ ಮೂಲಕ ಶಿವನ ಅರ್ಚನೆಯನ್ನ ಅಭಿಷೇಕವನ್ನು ಯಾರು ಮಾಡ್ತೀರಿ ನಿಮ್ಮ ಬದುಕಲ್ಲಿ ಪ್ರಾಣಶಕ್ತಿ ಹೆಚ್ಚಾಗ್ತದೆ ಆ ಪ್ರಾಣಶಕ್ತಿಯ ಮೂಲಕ ಸರಿಯಾದ ಮನಸ್ಥಿತಿ ಸಿದ್ಧ ಆಗ್ತದೆ ಅದರ ಮೂಲಕ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಅದರ ಮೂಲಕ ನಿಮಗೆ ಒಳ್ಳೆಯದಾಗ್ತದೆ ಬಿಲ್ವಾರ್ಚನೆ ಮಾಡಿ ಮಾಡಬಾರದು ಆಲೋಚನೆ ಮಾಡಿ ಮಾಡಬಾರದು ಮಾಡಿದರೆ ಒಳ್ಳೆಯದಾಗ್ತದೆ ಇಲ್ವೋ ಶಿವ ಈಟಿ ಈಟಿ ತಗೊಂಡು ಅಥವಾ ಅವನು ತ್ರಿಶೂರ ತಗೊಂಡು ತಿವಿತಾನೆ ತುಂಬಾ ಅದು ಇದೆ ನಾನ್ ಬಿಲ್ವಾಚನೆ ಮಾಡ್ಬಿಟ್ಟು ಹೇಗ್ ಬದುಕಲ್ಲಿ ಕಾಣ್ಬೇಕು ಅಂತ ಹೇಳ್ತಾ ಇದೀನಿ ಕೆನೆ ತಟ್ಕೊಂಡು ಪೂಜೆ ಮಾಡಿ ಕ್ಷಮಾಪಣೆ ಕೇಳಿ ಇದು ಯಾವ ತರ ಅಂದ್ರೆ ನನ್ನ ಹತ್ರ ಕೆಲವರು ಕೇಳೋದುಂಟು ನನಗೆ ಲಿವರ್ ಹೆಲ್ದಿ ಆಗ್ಬೇಕು ಏನಾದ್ರು ಟಿಪ್ಸ್ ಕೊಡಿ ಅಂತ ಏನಕ್ಕೆ ಏನಕ್ಕೆ ರಾತ್ರಿ ಇನ್ ಸ್ವಲ್ಪ ಎಕ್ಸ್ಟ್ರಾ ಕುಡಿಬೇಕು ಅಂತ ನಾಳೆ ಇನ್ನಷ್ಟು ಪಾಪ ಗರ್ಮ ಮಾಡ್ತೀನಿ ಭಯದಿಂದ ಪೂಜೆ ಭಕ್ತಿ ಅಲ್ಲ ಪಶ್ಚಾತ್ತಾಪ ಬೇಕು ನಿಮಗೆ ಪಾಪ ಕಡಿಮೆ ಆಗ್ಬೇಕು ಅಂದ್ರೆ ಹಿಂದೆ ಮಾಡಿದ್ದರ ಬ ಬಗ್ಗೆ ಪಶ್ಚಾತ್ತಾಪ ಭಾವನೆ ಬಂದು ಇನ್ನು ಮುಂದೆ ನಾ ಅದನ್ನ ಮಾಡೋದಿಲ್ಲ ಅಜ್ಞಾನದಿಂದ ಮಾಡಿದ ಶಿವ ನನ್ನನ್ನ ಕ್ಷಮಿಸಿ ಬಿಡು ಅಂತ ಬಿಲ್ವನೂ ಬೇಕಾಗಿಲ್ಲ ದೀರ್ಘದಂಡ ಪ್ರಣಾಮವನ್ನ ಪಂಚಾಂಗ ನಮಸ್ಕಾರವನ್ನ ಏನೂ ಬೇಡ ಆ ಆರ್ದ್ರತೆಯಿಂದ ಒಂದು ಕಣ್ಣೀರನ್ನ ಶಿವನಿಗೆ ನೀವ ಸಮರ್ಪಿಸಿ ಬಿಟ್ಟರು ಸಾಕು ಬದುಕು ಬದಲಾಗ್ತದೆ ಅಭ್ಯಾಸವನ್ನ ಮುಂದುವರ್ಸ್ಕೊಂಡು ಹೋಗ್ತೀರಿ ಬಿಲ್ವಾರ್ಚನೆ ಮಾಡ್ತೀನಿ ಅಂದ್ರೆ ಅದು ಅದರ ಬಗ್ಗೆ ನನಗೆ ಹೆಚ್ಚು ಗುರುಜಿ ಮತ್ತೆ ಇದೆ ಪ್ರಭಾಕರ್ ಅವರು ಪ್ರಶ್ನೆ ಕೇಳಿ ಮಾತಾಡಿ ನಮಸ್ಕಾರ ಹೇಳಿ

ನಿಮ್ಗೆ ಹೆಂಡ ಕುಡ್ದಾಗಿರುವ ಮನಸ್ಥಿತಿಗೂ ಹಾಗೇನು ಟ್ರೈ ಮಾಡಬೇಡಿ ಇದ್ದವರು ಕುಡ್ದವ್ರು ನೋಡಿ ಗೊತ್ತಾಗ್ತದೆ ಸಾಕು ಹೆಂಡ ಕುಡ್ದಾಗ ಇರುವ ಮನಸ್ಥಿತಿಗೂ ಹಾಲು ಕುಡ್ದಾಗಿರುವ ಮನಸ್ಥಿತಿಗೂ ವ್ಯತ್ಯಾಸ ಇಲ್ವಾ ಇರ್ತದೆ ಅಲ್ಲ ಹೌದಾ ಹಾಗೆ ತಿನ್ನೋ ಆಹಾರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ ಆಹಾರದಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಕರಿತೀವಿ ಆದ್ದರಿಂದ ಸಾತ್ವಿಕವಾದ ಆಹಾರವನ್ನ ತಿಂದಾಗ ಮನಸ್ಸು ಚಂಚಲ ಆಗೋದಿಲ್ಲ ಪ್ರಾಣಶಕ್ತಿಯ ಸಂಬಂಧಪಟ್ಟ ಉಪಾಸನೆಗೆ ಪೂರಕವಾಗಿರ್ತದೆ ಈರುಳ್ಳಿ ಬೆಳ್ಳುಳ್ಳಿ ಅನ್ನೋದು ಆರೋಗ್ಯ ಕೊಡೋದಿಲ್ವಾ ಅಂತ ಕೇಳಿ ಅದ್ರ ಬಗ್ಗೆ ಆರೋಗ್ಯ ಕೊಡ್ತದೆ ಜಗತ್ತಿನಲ್ಲಿ ಯಾವುದೂ ಕೆಟ್ಟದಲ್ಲ ಹಾವಿನ ವಿಷವೂ ಕೂಡ ಔಷಧಿಯಾಗಿ ಉಪಯೋಗಿಸಲ್ಪಡ್ತದೆ ಅದು ಔಷಧಿಯಾಗಿ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡಾಗ ಇಲ್ಲ ನಾವು ತಿನ್ನುವ ಪೊಂಗಡ್ ಇಡ್ಲಿ ಕೂಡ ನಮ್ಮನ್ನು ಕೊಂದು ಹಾಕ್ತದೆ ಹೆಚ್ಚು ತಿಂದ್ರೆ ಹೌದಾ ಆದ್ದರಿಂದ ಈರುಳ್ಳಿ ಬೆಳ್ಳುಳ್ಳಿ ಎಂಬುದು ನೀವು ಸಾಧನಾ ಮಾರ್ಗಕ್ಕೆ ಅಂದ್ರೆ ಬದುಕು ಎಂಬುದು ಕೇವಲ ಮಕ್ ತಿನ್ನೋದು ಮಲಗೋದು ನಾಳೆಯ ಬಗ್ಗೆ ಅಭದ್ರತೆ ಮಕ್ಕಳು ಮಾಡೋದು ಇದು ನಾಕೆ ಬದುಕು ಅಂತ ಆದರೆ ಈ ಯಾವ ನಿಯಮವೂ ನಿಮಗೆ ಇಲ್ಲ ಇದನ್ನ ಬಿಟ್ಟು ನಾನು ಇನ್ನೊಂದು ಹಂತಕ್ಕೆ ಬದುಕಬೇಕು ನಾನು ಕೇವಲ ಬಿಟ್ಟೋಗೋದನ್ನ ಮಾತ್ರ ದುಡಿಯೋದಲ್ಲ ಎತ್ಕೊಂಡು ಹೋಗೋದನ್ನು ಕೂಡ ಸತ್ತ ಮೇಲೆ ಅಂತದನ್ನು ದುಡಿಬೇಕು ಅಂತ ಇದ್ರೆ ಉಪಾಸನಾ ಸಾಧನಾ ಮಾರ್ಗಕ್ಕೆ ನೀವು ಬರಬೇಕು ಅಂತಿದ್ರೆ ಈ ನಿಯಮಗಳು ನಿಮ್ಗೆ ಅಳವಡಿಸ್ತದೆ ಸರಿ ಗುರುಜಿ ಈಗ ಇದು ಬಹಳ ಪ್ರಮುಖವಾದಂತಹ ಒಂದು ವಿಚಾರ ಯಾಕೆ ಇತ್ತೀಚೆಗೆ ನೋಡ್ತಾ ಇರುವಂತದ್ದು ಸಕಾರಾತ್ಮಕ ಚಿಂತನೆಗಳು ನಕಾರಾತ್ಮಕ ಚಿಂತನೆಗಳು ಅದರಲ್ಲೂ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ ಇರುವಂಥ ಈ ಸಂದರ್ಭದಲ್ಲಿ ಈ ಶಿವರಾತ್ರಿಯ ಹಬ್ಬದ ಒಂದು ಪರ್ವಕಾಲದಲ್ಲಿ ಒಂದು ಬದಲಾವಣೆಯ ಒಂದು ಯುಗ ಅಂತ ನಾವು ಇದು ಮಾಡುವಂಥ ಈ ಸಂದರ್ಭದಲ್ಲಿ ನಕಾರಾತ್ಮಕ ಚಿಂತನೆಗಳು ಅದರ ಎಲ್ಲರ ಹತ್ರನೂ ಇರುತ್ತೆ ಹೆಣ್ಮಕ್ಳ ಹತ್ರನೂ ಇರುತ್ತೆ ಗಂಡುಮಕ್ಳ ಹತ್ರನೂ ಇರುತ್ತೆ ನಕಾರಾತ್ಮಕ ಚಿಂತನೆಗಳು ಯಾವ ರೀತಿ ನಾವು ತೊಡೆದುಹಾಕೋದಕ್ಕೆ ಸಾಧ್ಯ ಆಗುತ್ತೆ ಹೇಗೆ ನಾವು ಬದಲಾವಣೆಯ ಒಂದು ಹೊಸ ಒಂದು ವಿಶ್ವಾಸದ ಹೆಜ್ಜೆ ಈಗ ನೀವು ಹೆಣ್ಮಕ್ಳು ಅಂತ ಕೇಳಿದ ಹೇಳ್ತೀನಿ ಈಗ ಓಕೆ ಒಂದು ಮೇಲ್ನೋಟ ಕೇಳ್ತೀನಿ ಫಸ್ಟ್ ಆಫ್ ಆಲ್ ಇತ್ತೀಚೆಗೆ ಸ್ಟಾರ್ಟ್ ಆಗಿರೋದು ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಮೋಟಿವೇಶನ್ ಅಂತ ಈ ಮೋಟಿವೇಶನ್ ಅನ್ನೋದು ತರ ಗೊತ್ತಾ ನೀರನ್ನ ಬಿಸಿ ಮಾಡಿ ಇರೋ ತರ ಹತ್ತು ನಿಮಿಷ ಬಿಸಿ ಇರ್ತದೆ ಬಾಟ್ಲಲ್ಲಿ ಆಮೇಲೆ ಆಗ್ತದೆ ಸೊ ಮೋಟಿವೇಶನ್ ಅನ್ನೋದು ಸೊಲ್ಯೂಷನ್ ಅಲ್ಲ ಮೋಟಿವೇಶನ್ ಯಾರ್ಗ ಹೆಲ್ಪ್ ಆಗ್ತದೆ ಅಂದ್ರೆ ಯಾರಿಗೋ ಡಿಪ್ರೆಷನ್ ಆಗಿದ್ದಾನೆ ಅವನಿಗೆ ಆಂಗ್ಸೈಟಿ ಇದೆ ಬದುಕಿನ ಸ್ಫೂರ್ತಿಯನ್ನೇ ಕಳ್ಕೊಂಡಿದ್ದಾನೆ ಆಗ ಸ್ಫೂರ್ತಿಯನ್ನ ಕೊಡ್ಲಿಕ್ಕೆ ತಾತ್ಕಾಲಿಕವಾದ ಒಂದು ಉಪಶಮನ ಅಷ್ಟೇ ಮೋಟಿವೇಶನ್ ಕೇವಲ ಮೋಟಿವೇಶನ್ ಇಂದ ಲೈಫ್ ಅಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ ಆದ್ರೆ ಮೋಟಿವೇಟ್ ಮಾಡುವ ನಮ್ಮ ಲೈಫ್ ಅಲ್ಲಿ ಬದಲಾವಣೆ ಆಗ್ತದೆ ನಿಮ್ ಲೈಫಲ್ಲಿ ಬದಲಾವಣೆ ಆಗೋದಿಲ್ಲ ಮೋಟಿವೇಟ್ ಮೋಟಿವೇಟ್ ಮಾಡೋರಿಗೆ ಮತ್ತೆ ಮತ್ತೆ ಬರ್ತೀರಿ ನೀವು ಯಾಕೆ ಮೋಟಿವೇಶನ್ ಕಡಿಮೆ ಆಗ್ತದೆ ಮತ್ತೆ ಬರ್ತೀರಿ ನಾವು ಮಾತು ಕೇಳ್ತೀರಿ ಮೋಟಿವೇಟ್ ಆಗ್ತೀರಿ ಮತ್ತೆ ಬರ್ತೀರಿ ಮೋಟಿವೇಶನ್ ಇಸ್ ನಾಟ್ ಸೊಲ್ಯೂಷನ್ ಒಂದು ಥೆರಪಿಯಾಗಿ ಹೆಲ್ಪ್ ಆಗ್ಬೋದು ಬಿಟ್ರೆ ಬಟ್ ಅದು ಅಡಿಕ್ಟ್ ಆದ್ರೆ ಅದಕ್ಕಿಂತ ಕೆಟ್ಟದ್ದು ಬೇರೆ ಯಾವುದೂ ಇಲ್ಲ ಅಂದ್ರೆ ಡೆಡಿಕೇಶನ್ ಬೇಕು ಲೈಫ್ ಅಲ್ಲಿ ನಮ್ಮನ್ನ ಅರ್ತುಕೊಳ್ಬೇಕು ಒಂದೇ ಮೋಟಿವೇಶನ್ ಬಗ್ಗೆ ಎರಡನೇದು ಪಾಸಿಟಿವ್ ಥಿಂಕಿಂಗ್ ನೆಗೆಟಿವ್ ಥಿಂಕಿಂಗ್ ಎರಡೂ ಕೂಡ ಒಳ್ಳೇದಲ್ಲ ಅಗತ್ಯಕ್ಕಿಂತ ಹೆಚ್ಚಾದ ನೆಗೆಟಿವ್ ಥಿಂಕಿಂಗ್ ಎಷ್ಟು ಡೇಂಜರು ಅದಕ್ಕಿಂತ ಡೇಂಜರು ಅಗತ್ಯಕ್ಕಿಂತ ಹೆಚ್ಚಾದ ಪಾಸಿಟಿವ್ ಥಿಂಕಿಂಗ್ ಹೇಗೆ ಇವತ್ತು ಕೋಟ್ಯಂತ ರೂಪಾಯಿ ಮೋಸಾಲ ಮಾಡ್ಕೊಳ್ಳೋದು ಯಾರು ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚಾದ ಪಾಸಿಟಿವ್ ಥಿಂಕಿಂಗ್ ಮಾಡುವ ಏನು ಆಗುದ ಒಳ್ಳೇದಾಗ್ಬಿಡ್ತದೆ ಅಂತ ಆಮೇಲೆ ಎರಡು ದಿವಸಕ್ಕೆಲ್ಲ ಉಲ್ಟತ್ತಿರುತ್ತದೆ ಯಾಕೆ ಪಾಸಿಟಿವ್ ಥಿಂಕಿಂಗ್ ಮಾಡಿ ನಾನು ಕೇಳ್ತೀನಿ ನಿಮ್ಮನ್ನ ಯಾಕೆ ಪಾಸಿಟಿವ್ ಥಿಂಕಿಂಗ್ ಮಾಡ್ಬೇಕು ಒಂದು ವಸ್ತು ಹಾವು ಬರ್ತಾ ಇದೆ ಅರ್ಥ ಆಗ್ತಾ ಇದೆಯಾ ಏನೋ ಒಂದು ವಿಷ ಜಂತು ಬರ್ತಾ ಇದೆ ಅದು ನಾಲ್ಕು ಜನಕ್ಕೆ ಕಚ್ಚಿ ತೊಂದರೆ ಮಾಡಿದೆ ಜೀವ ಹೋಗಿದೆ ಅದರಿಂದ ಅದು ಬಂದಾಗ ಏನ್ ಥಿಂಕ್ ಮಾಡ್ಬೇಕು ನಾನು ನಾಲ್ಕು ಜನ ಅದರಿಂದ ಸತ್ತಿದ್ದಾರೆ ಹುಷಾರಾಗಿರ್ಬೇಕು ಅಂತ ಏನೂ ಆಗೋದಿಲ್ಲ ಪಾಸಿಟಿವ್ ಥಿಂಕಿಂಗ್ ಅಂತ ಕೊಟ್ಟರೆ ಮುತ್ತು ಬದುಕಿನ ಅರ್ಥ ಆಗ್ತಾ ಅದು ಬದುಕಿನ ಕೊನೆಯ ಚುಂಬನ ಆಗ್ತದೆ ಹಾಗೆ ನೀವು ಒಂದು ಪಾಪ ಯಾರೋ ಒಬ್ಬ ನಾಲ್ಕು ಜನ ಬಿಳಿ ಬಟ್ಟೆ ಹಾಕೊಂಡು ಮೋಸ ಮಾಡದ ಬಿಳಿ ಬಟ್ಟೆ ಹಾಕದವ್ರನ್ನೆಲ್ಲ ತಪ್ಪಾಗಿ ನೋಡೋದು ಅದು ತಪ್ಪು ಒಂದು ವಸ್ತುವನ್ನ ಪರಿಸ್ಥಿತಿಯನ್ನ ಮನುಷ್ಯನನ್ನ ಹೇಗಿದ್ಯೋ ಹಾಗೆ ನೋಡ್ಬೇಕಲ್ವಾ ಬಿ ನ್ಯೂಟ್ರಲ್ ಇದೆ ನಿಮಗೆ ಸಮಸ್ಯೆಯನ್ನ ಸಮಸ್ಯೆ ಅಂತ ನೋಡಿ ಅದಕ್ಕೆ ಬೇಕಾದ ಪರಿಹಾರಗಳನ್ನು ಕಂಡುಕೊಳ್ಳಿ ಸಮಸ್ಯೆ ಇಲ್ಲ ಅಂದ್ರೆ ಸಮಸ್ಯೆ ಅಂತ ನೋಡಬೇಡಿ ವಸ್ತು ಹೇಗಿದೆಯೋ ಅದನ್ನೇ ಯೋಗ ಯೋಗ ಉಚ್ಯತೆ ಅಂತ ಅನ್ನೋದು ಪಾಸಿಟಿವ್ ಥಿಂಕಿಂಗ್ ಅಲ್ಲ ಬಟ್ ಸಮಸ್ಯೆ ಏನಾಗಿದೆ ಅಂತ ಅತಿ ಹೆಚ್ಚು ಯೋಗದ ಪೇಜ್ಗಳಲ್ಲಿ ಬರುವ ಕೋರ್ಟ್ಗಳು ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಥಾಟ್ಸು ಮೋಟಿವೇಶನ್ ಇದು ಯಾವುದು ಟೆಂಪ್ರರಿ ನನ್ನನ್ನು ಕೇಳಿದ್ರೆ ನನಗೆ ವಸ್ತುವನ್ನ ಮನುಷ್ಯನನ್ನ ಪರಿಸ್ಥಿತಿಯನ್ನ ನ್ಯೂಟ್ರಲ್ ಆಗಿ ಹೇಗಿದೆಯೋ ಅದನ್ನ ಹಾಗೆಯೇ ನೋಡಬೇಕು ಅದಕ್ಕೆ ಏನು ಕೆಲಸ ಮಾಡಬೇಕು ಅದನ್ನ ಮಾಡಬೇಕು ಸೊ ಪಾಸಿಟಿವ್ ಅಗತ್ಯಕ್ಕಿಂತ ಹೆಚ್ಚಾಗಿ ಅಗತ್ಯಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಬಿ ನ್ಯೂಟ್ರಲ್ ದಟ್ ಈಸ್ ಯೋಗ ಓಕೆ ಗುರುಜಿ ಈಗ ಮತ್ತೊಂದು ಕರೆ ಇದೆ ಹಲೋ ಅವರೇ ನಮಸ್ತೆ ಪ್ರಶ್ನೆ ಕೇಳಿ ಹೇಳಿ ಅಮ್ಮ ಇವಾಗ ಕೋಟಿಗಟ್ಟಲೆ ಆಸ್ತಿ ಇರುತ್ತೆ ಅವ್ರಿಗೆ ದಾನ ಧರ್ಮ ಮಾಡೋದಿಲ್ಲ ಕೆಲವ್ರು ಮಾಡ್ಬೋದು ಕೆಲವ್ರು ಮಾಡದೆ ಇರ್ಬೋದು ಬಟ್ ಕೆಲವ್ರು ಸ್ವಾರ್ಥಕ್ಕಾಗಿ ದೇವ್ರ ಹತ್ರ ಜಾಸ್ತಿ ಜನ ಸ್ವಾರ್ಥಕ್ಕಾಗೆ ಪ್ರೇರಣೆ ಮಾಡ್ತಾ ಇರ್ತಾರೆ ನನ್ಗೆ ಒಳ್ಳೇದಾಗ್ಬೇಕು ನನ್ಗೆ ಎಲ್ಲ ಆಗ್ಬೇಕು ಅಂತ ತಿಳ್ಕೊಂಡವ್ರು ಎಲ್ಲರಿಗೂ ಒಳ್ಳೇದಾಗ್ಬೇಕು ದೇಶಕ್ಕಾಗಿ ಹೋರಾಟ ಮಾಡೋರೋದ್ರು ಮತ್ತೆ ಭೂಮಿ ಮಾಡೋ ರೈತರು ಎಷ್ಟೋ ಕಣ್ಣಿಗ್ ಕಾಣಲೇ ಇರೋ ಮೂಕ ಪ್ರಾಣಿಗಳು ಮತ್ತೆ ಆ ಅಲಸ ರಕ್ತರು ಮತ್ತೆ ವಿದ್ಯಾಭ್ಯಾಸರು

ಕಡಿಮೆ ಕಡೆ ಆಗ್ತೀವಿ ಅಷ್ಟು ನಮ್ಜಾಗಿರ್ತೀವಿ ಇನ್ನೊಬ್ಬರ ದುಡಿದಿದ್ದಾರೆ ಅವ್ರು ಒಳ್ಳೆ ಚಿನ್ನದ ಕತ್ತಿ ಮಾಡ್ಕೊಂಡಿದ್ದಾರೆ ಹಣ್ಣು ಹೆಚ್ಚಿ ತಿಂತಾರೋ ಕಣ್ಣಿಗೆ ಪಿಚ್ಕೊಳ್ತಾರೋ ನಾವು ಅದು ಅವ್ರವ್ರ ಕರ್ಮಕ್ಕೆ ಬಿಟ್ಟದ್ದು ನನ್ನ ಹತ್ರ ಬಂದು ಕೇಳಿದ್ರೆ ಮತ್ತೆ ತುಂಬಾ ಜನ ಕೇಳೋದು ಏನ್ ಗೊತ್ತ ನನಗೆ ಬಂದ ಏನು ಅಂದ್ರೆ ತುಂಬಾ ಜನ ಪ್ರಶ್ನೆ ಮಾಡೋರ್ಗೆ ಉತ್ತರ ಬೇಕಿರೋದಿಲ್ಲ ಅವರ ಮನಸ್ಸಲ್ಲಿ ಇರೋದನ್ನ ನಾನ್ ಮಾತಾಡ್ಬೇಕು ಅಂತ ಬಯಸ್ತಾರೆ ಯಾವಾಗ ಅದನ್ನ ತನದಿಂದ ಅರ್ಥ ಮಾಡಿಕೊಂಡು ಅವರ ಮನಸ್ಸಲ್ಲಿ ಇರೋದನ್ನ ಮಾತಾಡ್ಬಿಟ್ರೆ ನಾನು ಪವಾಡ ಪುರುಷ ಒಂದು ವೇಳೆ ಈಗ ಪಂಕ್ಚರ್ ಆಯ್ತು ಅಂದ್ರೆ ಕಂಡು ಕಂಡು ಕಡೆ ನಮ್ ಬಗ್ಗೆ ಕಂಡು ಕಂಡಾಗ ಮಾತಾಡ್ತಾರೆ ಸೊ ಮನುಷ್ಯನಿಗೆ ಪ್ರಶ್ನೆ ಪ್ರಶ್ನೆ ಕೇಳಬೇಕಾದ್ರೆ ಮುಂದಿರೋ ವ್ಯಕ್ತಿ ನಿಜವಾಗ್ಲೂ ಉತ್ತರ ಬೇಕಾ ಅಥವಾ ಅವನ ಮನಸ್ಸಲ್ಲಿ ಇರೋದನ್ನ ನಾನ್ ಮಾತಾಡ್ಬೇಕು ಬಯಸ್ತಾನ ಅಂತ ತಿಳ್ಕೋಬೇಕು ಸಾಮಾನ್ಯ ಬಹುತೇಕ ಜನರು ಅವರಿಗೆ ಹಿತವಾದದ್ದನ್ನ ಮಾತಾಡ್ಬೇಕು ನಮ್ಮ ಬಾಯಿಂದ ಕೇಳ್ಬೇಕು ಅಂತಾನೇ ಬಯಸೋದು ಇಲ್ಲ ಇಲ್ಲ ನಮ್ಗೆ ಅಹಿತ ಆಗ್ತದೆ ಅವ್ರು ಒಳ್ಳೇದ್ ಮಾಡ್ಲಿಕ್ಕೆ ಹೋಗಿ ನಮ್ಗೆ ತೊಂದರೆ ಆಗ್ತದೆ ಮತ್ತೆ ಇಷ್ಟೇ ನಾನು ಕೇಳೋದು ತುಂಬ ಜನ ಹೇಳೋದಂತ ಅವರು ಶ್ರೀಮಂತರು ದುಡ್ಡು ಕೊಡೋಲ್ಲ ಅಂತ ನಾವು ಈಗ ಹತ್ತು ಕೋಟಿ ಇದೆ ಒಂದು ಕೋಟಿ ಕೊಡೋಲ್ಲ ಅಂತ ಹೇಳ್ತೀವಿ ಅದೇ ಒಂದು ಲಕ್ಷ ಇದ್ದವರು ಹತ್ತು ಕೋಟಿ ಇದೆ ಒಂದು ಲಕ್ಷ ಕೊಡಬಾರ್ದಾ ಅಂತ ಹೇಳ್ತೀವಿ ಅದೇ ಹತ್ತು ಸಾವಿರ ಇದ್ದವನು ಒಂದು ಲಕ್ಷ ನೋಡ್ಬಿಟ್ಟು ಒಂದು ಲಕ್ಷ ಇದೆ ಅಟ್ಲೀಸ್ಟ್ ಒಂದು ಸಾವಿರ ಕೊಡಬಾರ್ದ ಅಂತ ಹೇಳ್ತಾನೆ ನೂರು ನೂರು ರೂಪಾಯಿ ಇದ್ದವನು ಸಾವಿರ ರೂಪಾಯಿ ನೋಡ್ಬಿಟ್ಟು ಅಟ್ ಲೀಸ್ಟ್ ಹತ್ತು ರೂಪಾಯಿ ಕೊಡಬಾರ್ದಾ ಸಾವಿರ ರೂಪಾಯಿ ಇದೆ ಅಂತ ಹೇಳ್ತಾನೆ ಒಂದ್ ರೂಪಾಯಿ ಇದನ್ನು ಹತ್ತು ರೂಪಾಯಿ ನೋಡ್ಬಿಟ್ಟು ಹತ್ತು ರೂಪಾಯಿ ಇದೆ ಅವನತ್ರ ಅಟ್ ಲೀಸ್ಟ್ ಒಂದು ಹತ್ತು ಅಂತ ಸಿ ಅವರವರ ಮಟ್ಟಿಗೆ ಇನ್ನೊಬ್ಬರನ್ನ ನೋಡಿ ಕೊಡಬಾರ್ದಾ ಕೊಡಬಾರ್ದಾ ಅಂತ ಕೇಳ್ತೀವಿ ಎಷ್ಟು ಇರೋದ್ರಲ್ಲಿ ಕೊಡ್ತಾ ಇದೀವಿ ಮನಸ್ಸು ಮಾತ್ರ ಇಲ್ಲ ಮನ್ಸ್ ಮಾಡಿದ್ರೆ ಇಲ್ಲ ಇಲ್ಲ ತುಂಬಾ ಜನ ಅದು ಮಾತಾಡೋ ಉಂಟು ಎಲ್ಲಿಯವರೆಗೂ ನನ್ನ ಹತ್ರ ನೂರು ನನಗೆ ನನ್ನ ಹತ್ರ ಕೋಟಿ ರೂಪಾಯಿ ಬರೋದಿಲ್ಲ ಆಗ ನಾವ್ ಅನ್ಕೊಳ್ತಿರ್ತೀವಿ ನನಗೆ ಒಂದು ಕೋಟಿ ರೂಪಾಯಿ ಬಂದ್ರೆ ನನಗೆ ಒಂದು ಲಕ್ಷ ಕೊಡೋ ಮನ್ಸು ಬಂದೇ ಬರ್ತದೆ ಅಂತ ಆಗ ಒಂದು ಕೋಟಿ ಬಂದಾಗ ಅನಿಸ್ತಾ ಇರ್ತದೆ ಇಲ್ಲ ಇಲ್ಲ ನೂರು ಕೋಟಿ ಬಂದಾಗ ಒಂದು ಸಮಸ್ಯೆ ಏನು ಅಂದ್ರೆ ಈವಾಗ ಬೇಜಾರ್ ಮಾಡ್ಕೋಬೇಡಿ ಹೇಳ್ತೀನಿ ಅಂತ ತುಂಬಾ ಎಲ್ರಿಗೂ ಹೇಳ್ತಾರ ನನ್ನ ಮಾತು ಇನ್ನೊಬ್ಬರು ದುಡಿದ್ರಿಂಗ್ ಖರ್ಚು ಮಾಡ್ಬೇಕು ಅಂತ ಸರಿ ಅಲ್ವಾ ಅಲ್ವಾ ಈಗ ನೀವನ್ನ ನಿಮ್ಮ ಹತ್ರ ಒಂದ್ ಹತ್ ಸಾವಿರ ರೂಪಾಯಿ ಇದೆ ಅನ್ಕೊಳ್ಳಿ ಯಾರ ರೋಡ್ ಸೈಡ್ ಇದ್ದವ್ರು ಹತ್ತು ಸಾವಿರ ರೂಪಾಯಿ ಇದೆ ಅವ್ರ ಹತ್ರ ಒಂದ್ ನೂರು ರೂಪಾಯಿ ಒಳ್ಳೇದ್ ಖರ್ಚು ಮಾಡಕ್ ಆಗಲ್ವಾ ಅಲ್ವಾ ನಾನು ಹೇಳ್ತಾ ಇರೋದು ಮನಸ್ಸು ನೆಮ್ಮದಿಯಾಗಿ ಇಟ್ಕೊಂಡು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿಕೊಂಡು ಮತ್ತೆ ಅವರು ನ್ಯಾಯವಾಗಿ ದುರಿದಿದ್ದಾರೆ ಅದನ್ನ ಪ್ರಾಮಾಣಿಕವಾಗಿ ದುರಿದಿದ್ದಾರೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ನೂರು ಜನ ಕೆಲಸ ಕೊಟ್ಟಿದ್ದಾರೆ ಅದರಿಂದನು ಇಂಡೈರೆಕ್ಟ್ ಆಗಿ ಹೆಲ್ಪ್ ಆಗ್ತಾ ಇರುತ್ತೆ ಸ್ವಾರ್ಥಿಯಾಗಿ ಬದುಕಬೇಕು ಅನ್ನೋದು ನನ್ನ ಮಾತಿನ ಅಂತರ್ಯ ಅಲ್ಲ ಬಟ್ ಇದು ನಾನು ಹೇಳ್ತೀರಾ ಬೇಡುವ ಪರಿಸ್ಥಿತಿ ಬದಲಾಗ್ತದೆ ಬೇಡುವ ಮನಸ್ಥಿತಿ ತುಂಬಾ ಡೇಂಜರ್ ಹೌದು ಈಗ ಕರೆ ಇದೆ ನಮಸ್ತೆ ರಾಮಕೃಷ್ಣ ಅವರೇ ನಮಸ್ತೆ ನಮಸ್ತೆ ಸರ್ ಇವತ್ತು ಕಣ್ಬಿಟ್ಕೊಂಡು ಪ್ರಾರ್ಥನೆ ಮಾಡಿ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಸ್ವಾಮೀಜಿ ಅವರನ್ನ ಈ ಕೇಳೋಣ ಅಂತ ಏನು ನಿಮ್ಮ ಪ್ರಶ್ನೆ ನಮ್ಮ ಪ್ರಶ್ನೆ ಇದು ಇಲ್ಲ ಸ್ವಾಮೀಜಿ ಅವತ್ತು ಶಿವರಾತ್ರಿ ಜೊತೆ ಕಣ್ಮಿಂಚ್ಕೊಂಡು ಜನ ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕೋಸ್ಕರ ಮೊದಲಿಗೆ ಅನ್ಯಾಯವಾಗಿ ನನ್ನ ಸ್ವಾಮೀಜಿ ಮಾಡಬೇಡಿ ನಾನು ನಿಂತಾಳೆ ಗೃಹಸ್ಥ ಗೃಹಸ್ಥ ಪ್ರೀತಿಗೆ ಧನ್ಯವಾದ ಆಚಾರ್ಯರು ಇರ್ಲಿ ಪಾಪ ಈಗ ಅವ್ರ ಪ್ರಶ್ನೆ ಯಾಕೆ ಕಣ್ಣು ಮುಚ್ಕೋಬೇಕು ಅಂತ ಅಂತ ಹೇಳ್ತಾರೆ ನಿಮ್ಮ ಪ್ರಶ್ನೆ ಕಣ್ಣು ಮುಚ್ಚಬೇಕು ಯಾಕೆ ಅಂತ ಹೌದು ಕಣ್ಣು ಮುಚ್ಚಿ ಧ್ಯಾನ ಮಾಡೋ ಅಂತ ಹೇಳ್ತಾರೆ ಕಣ್ಣು ಮುಚ್ಚಿ ಧ್ಯಾನ ಮಾಡೋ ಎರಡು ಉತ್ತರ ಕೊಡ್ತೀನಿ ಒಂದು ಯೋಗಿಕವಾಗಿ ಪ್ರತ್ಯಾಹಾರ ಅಂತ ಕರಿತೀವಿ ಇಂದ್ರಿಯಗಳನ್ನ ಒಳಮುಖ ಮಾಡಿಕೊಳ್ಳೋದು ಯಾಕೆಂದ್ರೆ ನಮ್ಮ ಸಮಸ್ಯೆ ಎಲ್ಲಾ ಬರೋದು ಇಂದ್ರಿಯದ ಮೂಲಕವೇ ಒಂದು ವಿಷಯವನ್ನ ಕೇಳ್ತೀವಿ ಕೇಳದಾಗ ಅದನ್ನ ನೋಡ್ಬೇಕು ಅಂತ ಅನಿಸ್ತದೆ ನೋಡಿದ್ಮೇಲೆ ಅದನ್ನ ಮುಟ್ ನೋಡ್ಬೇಕು ಅನ್ಸತ್ತೆ ಮುಟ್ ನೋಡಿದ್ಮೇಲೆ ಪರಿಮಳ ಮಾಡ್ಬೇಕು ಅನ್ಸತ್ತೆ ಆಮೇಲೆ ಬಾಯಿಗೆ ಹಾಕೊಬೇಕು ಅನ್ಸತ್ತೆ ಒಂದ್ರೆ ಇನ್ನೊಂದನ್ನ ಟೆಂಪ್ಟ್ ಮಾಡುತ್ತೆ ನೋಡ್ದೇ ಸಮಸ್ಯೆ ಅಲ್ವಾ ಬೇಕು ಅಂತ ಅನ್ಸೋದು ಬದುಕು ಬೇಕು ಬೇಕು ಜಾಸ್ತಿ ಆದಷ್ಟು ಭಿಕ್ಷಕರಾಗ್ತಾ ಹೋಗ್ತಿವಿ ಸಾಕು ಒಂದಷ್ಟು ಸಿರಿವಂತರಾಗ್ತಾ ಹೋಗ್ತಿವಿ ಅದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಸಿರಿವಂತಿಕೆ ಮತ್ತು ಬಡತನ ಅನ್ನೋದು ಆದ್ದರಿಂದ ಬೇಕು ಅನ್ಸೋದು ನೋಡಿದಾಗ ಆದ್ದರಿಂದ ಇಂದ್ರಿಯವನ್ನ ಯೋಗಿಗಳು ಒಳಮುಖ ಮಾಡಿಕೊಂಡು ತಮ್ಮನ್ನು ನೋಡ್ತಾರೆ ಆದ್ರೆ ತುಂಬಾ ಜನಕ್ಕೆ ಒಂದು ದೊಡ್ಡ ಭ್ರಮೆ ಇರೋದೇನು ಅಂದ್ರೆ ಕಣ್ಣು ಮುಚ್ಚಿದ ತಕ್ಷಣ ಸಮಸ್ಯೆ ಇಲ್ಲ ಅಂತ ಇಲ್ಲ ಕಣ್ಣು ಬಿಟ್ರೆ ಹೊರ ಜಗತ್ತಿನ ಒಟ್ಟಿಗೆ ಸಂಘರ್ಷ ಕಣ್ಣು ಮುಚ್ಚಿದ್ರೆ ಒಳ ಜಗತ್ತಿನ ಒಟ್ಟಿಗೆ ಸಂಘರ್ಷ ಸಂಘರ್ಷ ಅನ್ನೋದು ಮುಕ್ತಿಯವರೆಗೂ ನಿರಂತರ ಆದರೆ ಯಾವತ್ತೋ ಒಂದ್ ದಿವಸ ನಾವು ಕಣ್ಣು ಮುಚ್ಚಲೇಬೇಕು ಆದರೆ ಹೊರಗನ್ನು ಮುಚ್ಚುವ ಮೂಲ ಮುಂದೆ ಒಳಗನ್ನು ತೆಗೆದ್ರೆ ಅವನು ಶಿವ ಇಲ್ಲ ಅವನು ಶವ ಶವನಿಗೂ ಶಿವನಿಗೂ ಇಷ್ಟೇ ವ್ಯತ್ಯಾಸ ಅಂದ್ರೆ ಉಸಿರು ನಿಲ್ಲಿಕ್ಕೆ ಮುಂಚೆ ಮನಸ್ಸು ನಿಲ್ಬೇಕು ಆಗ ಶಿವ ಆದ್ರೆ ಉಸಿರು ನಿಂತರೂ ಕೂಡ ಮನಸ್ಸು ಅಲ್ಲಾಡ್ತಾನೆ ಇತ್ತೆ ಅಂದ್ರೆ ಅದು ಶವ ಶವಂಗೂ ಶಿವನಿಗೂ ವ್ಯತ್ಯಾಸ ಅಷ್ಟೇ ವ್ಯತ್ಯಾಸ ಹತ್ ಕೇಳಿ ಅರ್ಥ ಆಗುತ್ತೆ ಗುರುಜಿ ಈಗ ಹಠ ಯೋಗ ಹಠ ಯೋಗದ ಆಯಾಮಗಳ ಬಗ್ಗೆ ಶಿವರಾತ್ರಿ ಮತ್ತೆ ಶಿವನಿಗೂ ಹಠ ಯೋಗಕ್ಕೂ ಯಾವ ರೀತಿ ನೀವು ಅದನ್ನ ಸಂಬಂಧ ಕಲ್ಪಿಸ್ತೀರಾ ಹಠ ಯೋಗವನ್ನ ಮುಟ್ಟೋದಿಲ್ಲ ಮುಟ್ಟಲ್ಲ ಮುಟ್ಟಲ್ಲ ಆದ್ರೆ ಅದಕ್ಕೆ ಬೇಕಾದ ಕೆಲವು ವಿಷಯಗಳನ್ನ ಮಾತ್ರ ನಾನು ಹೇಳ್ತೀನಿ ಯಾಕಂದ್ರೆ ಅದು ಇಂತಹ ವೇದಿಕೆಯಲ್ಲಿ ವಿಚಾರ ಮಾಡುವಂತದ್ದು ಅಲ್ಲ ಅಂತದನ್ನ ತುಂಬಾ ತಪ್ಪಾಗ ತುಂಬಾ ಏನ್ ಹೇಳ್ತೀವಿ ಇವತ್ತು ಮುಕ್ತವಾಗಿ ಹಠಯೋಗದ ಬಗ್ಗೆ ಎಲ್ಲ ಮಾತಾಡ್ತಾರೆ ಅದು ಯಾವುದು ಶಾಸ್ತ್ರೀಯವಾಗಿ ಹಠಯೋಗ ಸಾಧನೆಗೆ ಸಂಬಂಧಪಟ್ಟ ಪಟ್ಟದ್ದಲ್ಲ ಅದ್ ತೊಂದರೆ ಆಗ್ತದೆ ಇದು ಯಾವ ತರ ಅಂದ್ರೆ ರಾಕೆಟ್ ಇದು ನಿಮ್ಗೆ ಮಿಷಿನ್ ಗನ್ ಬಗ್ಗೆ ಅಥವಾ ಬಾಂಬ್ ಇಡೋದ್ರ ಬಗ್ಗೆ ನಾವು ಕೂತ್ಕೊಂಡು ಮಾತಾಡತಾರೆ ಅಷ್ಟೇ ಡೇಂಜರ್ ಹಠಯೋಗ ಅನ್ನೋದು ಆದ್ರೆ ಒಂದ್ ಹೇಳ್ತೀನಿ ಹಾ ಮತ್ತೆ ಟಾ ಸೂರ್ಯ ಮತ್ತು ಚಂದ್ರಶಕ್ತಿಗೆ ಸಂಬಂಧಪಟ್ಟದ್ದು ಇವತ್ತು ನಮ್ಮ ದೇಹವನ್ನು ನೀವು ಒಂದ್ಸರಿ ಅಲ್ಲಿ ಕೂತ್ಕೊಂಡು ನೋಡಿದ್ರೆ ನಿಮ್ಮ ದೇಹ ಒಂದು ಕಡೆ ಇದ್ದಾಗಿ ಇನ್ನೊಂದು ಕಡೆ ಇರೋದಿಲ್ಲ ಗಮನಿಸ್ ನೋಡಿ ಒಂದ್ ಕಡೆ ಮ್ಯಾಸ್ಕುಲಿನ್ ಆಗಿರುತ್ತೆ ಒಂದ್ ಕಡೆ ಆಗಿ ಅದಕ್ಕೆ ಎಲ್ಲ ಅಡ್ಜಸ್ಟ್ ಇವೆಲ್ಲ ಒಂದು ಒಂದ್ ಕಡೆ ಮುಖ ಇದ್ದಂಗೆ ಕೆಲವರು ನೋಡಿದೀರ ನೀವು ಫೋಟೋ ಕೊಡ್ಬೇಕಾದ್ರೆ ಒಂದ್ ಕಡೆ ತಿರುಗೋದಿಲ್ಲ ಹಿಂಗೆ ಕೊಡ್ತಾರೆ ಒಂದ್ ಕಡೆ ಚೆನ್ನಾಗಿರ್ತಾರೆ ಒಂದ್ ಕಡೆ ನಮ್ದೆಲ್ಲ ದೇಹದಲ್ಲೇ ಹೇಳ್ತಾರೆ ನಾನು ನಿಮಗೆ ದೈಹಿಕವಾಗಿ ಉಸಿರು ಕೂಡ ಬೇಕಾದ್ರೆ ನೋಡಿ ಈಗ ಟಿವಿ ನೋಡ್ತಾ ಇದ್ರಲ್ಲ ನೀವು ನಿಮ್ ಉಸಿರನ್ನ ಗಮನಿಸಿ ಎರಡು ಮಗು ಉಸಿರಾಡ್ತಾ ಇದೀರಾ ಅಂತ ಇರಲ್ಲ ಒಂದು ಮಗು ಕ್ಲೋಸ್ ಆಗಿರುತ್ತೆ ಒಂದು ಮಗು ಡಾಮಿನೇಟ್ ಆಗಿರುತ್ತೆ ಒಂದು ಬಿಸಿ ಆಗಿರುತ್ತೆ ಅದಕ್ಕಿಂತ ಒಂದು ತಣ್ಣಾಗಿರುತ್ತೆ ಇವನ್ನ ನಮ್ಮವರು ಗಮನಿಸಿದ್ರು ಸ್ವರವಿದ್ಯೆ ಅಂತ ಕರೀತಾರೆ ನಾವು ಇದನ್ನ ಎಲ್ಲಿಯವರೆಗೆ ಬೇಡ ಆ ಸೂಕ್ಷ್ಮ ವಿಷಯ ಅದು ಎಲ್ಲಿಯವರೆಗೆ ಅಂದ್ರೆ ನಿಮ್ಮ ಉಸಿರನ್ನ ನೋಡಿ ಎಲ್ಲವನ್ನ ಹೇಳ್ಬೋದು ಅದಕ್ಕೆ ನಮ್ಮಲ್ಲಿ ಯಾರಾದ್ರೂ ಮುಂದೆ ಬಂದ್ರೆ ಹೀಗೆ ಹಿಂಗಿಟ್ಟು ಥಿಂಕಿಂಗ್ ಎಷ್ಟು ಚೆನ್ನಾಗ್ತೀವಲ್ಲ ಯೋ ಇನ್ನು ಯೋಚನೆ ಮಾಡೋದು ಅಂತ ಹಿಂಗೆಲ್ಲ ಮಾಡ್ತಾರೆ ಅದಲ್ಲ ಹಿಂಗೆ ಇಟ್ಕೊಂಡು ಉಸಿರು ನೋಡ್ತಾ ಇದ್ದಾರೆ ಹಿರಿಯರು ಅದೇನು ಅಂದರೆ ನನ್ನ ಉಸಿರನ್ನು ನೋಡಿ ಮುಂದೆ ಇರೋ ವ್ಯಕ್ತಿ ಯಾಕೆ ಬಂದಿದ್ದಾನೆ ಅವನ ಕೆಲಸ ಆಗುತ್ತಾ ಇಲ್ವಾ ನಾನು ಏನು ಉತ್ತರ ಕೊಡಬೇಕು ಅನ್ನೋದು ಉಸಿರು ನೋಡಿ ಹೇಳ್ಬೋದು ಅಷ್ಟು ವಾಸ್ಟ್ ಸೈನ್ಸ್ ಈ ಮೂಗಲ್ಲಿ ಐದು ಭಾಗ ಇದೆ ಈ ಮೂಗಲ್ಲಿ ಐದು ಭಾಗ ಇದೆ ಉಸಿರು ಯಾವತ್ತು ಈ ಹತ್ತು ಭಾಗಗಳಲ್ಲಿ ಏಕಮುಖವಾಗಿ ಹರಿಯೋದಿಲ್ಲ ಅದು ಪಮಿಟೇಷನ್ ಕಾಂಬಿನೇಷನ್ ಚೇಂಜ್ ಆಗ್ತಿರುತ್ತೆ ಅದು ನಾನು ತಿನ್ನುವ ಆಹಾರ ನಾನು ಹಾಕುವ ಬಟ್ಟೆ ಮುಂದೆ ಇರುವ ವ್ಯಕ್ತಿ ಪ್ರಪಂಚದಲ್ಲಿ ಆಗುವ ಬದಲಾವಣೆಗೆ ಅನುಗುಣವಾಗಿ ಅದು ಬದಲಾಗ್ತಾ ಇರ್ತದೆ ಅಷ್ಟು ಸೂಕ್ಷ್ಮ ಅದು ಬದಲಾವಣೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಹಿರಿಯರು ಇದನ್ನ ಅದಕ್ಕೆ ನಮ್ಮಲ್ಲಿ ಸಂಧ್ಯಾ ವಂದನೆಗೆ ತುಂಬಾ ಮಹತ್ವ ಅಂದ್ರೆ ಸಂಧ್ಯಾ ವಂದನೆ ಅಂದ್ರೆ ಟ್ರಾನ್ಸಿಷನ್ ಪೀರಿಯಡ್ ಯಾವುದೇ ಟ್ರಾನ್ಸಿಷನ್ ಅದು ನಾವು ಸಂಕ್ರಮಣ ಹಬ್ಬ ಅಂತೀವಲ್ಲ ಮಕರ ಸಂಕ್ರಮಣ ಇರ್ಬೋದು ಅಥವಾ ಸೂರ್ಯಾಸ್ತ ಮತ್ತು ಸೂರ್ಯ ಉದಯದ ನಡುವೆ ಇರುವ ಸಂಕ್ರಮಣ ಸಂಧ್ಯೆ ಮತ್ತು ಇವತ್ತು ಬರ್ತಾ ಇದೆಯಲ್ಲ ಇದು ಕೂಡ ಆ ತರದೇ ಸಮಯ ಈ ಸಮಯದಲ್ಲಿ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಈ ಸೂರ್ಯ ಮತ್ತು ಚಂದ್ರ ತತ್ವ ನಮ್ಮಲ್ಲಿಗೆ ಅಂದ್ರೆ ತಾನಾಗಿಯೇ ಬ್ಯಾಲೆನ್ಸ್ ಆಗುತ್ತೆ ಬೇರೆ ಟೈಮಲ್ಲಿ ನಾವು ಆರ್ಟಿಫಿಷಿಯಲ್ ಆಗಿ ಮಾಡ್ಕೋಬೇಕು ಆರ್ಟಿಫಿಷಿಯಲ್ ಆಗಿ ಇದನ್ನ ಮ್ಯಾನಿಪುಲೇಟ್ ಮಾಡುವ ವಿಜ್ಞಾನವೇ ತಂತ್ರ ಮತ್ತು ಯೋಗ ಅದನ್ನ ಯಾವನಿಗೆ ಸ್ವಂತವಾಗಿ ಮಾಡಲಿಕ್ಕೆ ಬರೋದಿಲ್ಲ ಅವನಿಗೆ ಮೆಥಡ್ಸ್ ಕೊಟ್ಟದ್ದೇ ಸಾಧನೆಗಳು ಅದನ್ನ ಅದನ್ನ ಮಾಡ್ಲಿಕ್ಕೂ ಆಗೋದಿಲ್ಲ ಆದರೆ ಅದರ ಬೆನಿಫಿಟ್ ಬೇಕು ಈಗ ಮೊಬೈಲ್ ಯೂಸ್ ಮಾಡ್ತಾ ಇದೀವಿ ನಮ್ಗೆ ಟೆಕ್ನಾಲಜಿ ಬಗ್ಗೆ ಗೊತ್ತಾ ಗೊತ್ತಿಲ್ಲ ಅಲ್ವಾ ಈಗ ವಾಟ್ಸ್ಆಪ್ ಯೂಸ್ ಮಾಡ್ತೀರಿ ಗೊತ್ತಾ ಹಿಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿದ್ರೆ ಮೆಸೇಜ್ ಬರ್ತದೆ ಅಕಸ್ಮಾತ್ ನಾ ನಿಮಗೆ ವಾಟ್ಸ್ಆಪ್ ಹೆಂಗ್ ವರ್ಕ್ ಆಗುತ್ತೆ ಟೆಕ್ನಾಲಜಿ ಪಾಠ ಮಾಡಿದ್ರೆ ಮೊಬೈಲ್ ಬಿಸಾಕ್ ಓಡೋಬಿಡ್ತೀವಿ ನಾವು ಯಾರಿಗೆ ಬೇಕು ಅಲ್ವಾ ಅಷ್ಟು ಕಷ್ಟ ಅದನ್ನೇ ದೇವಸ್ಥಾನ ಕೆಲವು ದೇವಸ್ಥಾನಗಳಿಗೆ ಕೆಲವು ಈ ಪರ್ವ ಕಾಲದಲ್ಲಿ ಹೋದಾಗ ಏನಾಗತ್ತೆ ಅಂದ್ರೆ ನಮ್ಮೊಳಗಿರುವ ಹಾ ಮತ್ತೆ ಟಾ ಶಕ್ತಿ ತಾನಾಗಿಯೇ ಬ್ಯಾಲೆನ್ಸ್ ಆಗ್ತದೆ ಮೊಬೈಲ್ ಯೂಸ್ ಮಾಡತ್ತ ನಮ್ಗೆ ಗೊತ್ತಿರ್ಬೇಕು ಅಂತಿಲ್ಲ ಹೆಂಗಾಗತ್ತೆ ಅಂತ ಆಗಮ ತಂತ್ರದಲ್ಲಿ ದೇವಸ್ಥಾನಗಳನ್ನ ಮಾಡಿಟ್ಟಿದ್ದೆ ಆ ಪರ್ಪಸ್ಗೆ ಅರ್ಥ ಆಗ್ತದ್ಯ ಇಲ್ಲ ಯಾರಾದರೂ ಅದನ್ನು ಸಿದ್ಧಿಸಿಕೊಂಡ ಸಾಧಕರ ಹತ್ರ ಒಬ್ಬ ಶಿ ವಿದ್ಯಾರ್ಥಿ ಬಂದಾಗ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಸತ್ಸಂಗ ತುಂಬಾ ಮುಖ್ಯ ಟಿವಿ ನೋಡೋದಲ್ಲ ಅಂತ ಸಮಯದಲ್ಲಿ ನೀವು ಅಲ್ಲಿ ಹೋಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಅದರ ಮೂಲಕ ಬದಲು ಬದುಕು ಬದಲಾಗುತ್ತೆ ಎಸ್ ಗುರುಜಿ ಮತ್ತೆ ಒಂದು ಕರೆ ಇದೆ ಹಲೋ ಹಲೋ ನಮಸ್ತೆ ಪರಮೇಶ್ ನಿಮ್ ಪ್ರಶ್ನೆ ಕೇಳಿ ನಮಸ್ಕಾರ ಅಪ್ಪಾಜಿ ಈಗ ನಾನು ಮೂರು ಪ್ರಶ್ನೆ ಅಪ್ಪಾಜಿ ಹ್ಮ್ ಮತ್ತಡಿ ಅಪ್ಪಾಜಿ ಈಗ ನಾನು ಎಲ್ಲಿಂದ ಬಂದೆ ನಾನು ಯಾರು ಉದ್ದೇಶ ನಾನು ಯಾರು ಎಲ್ಲಿಂದ ಬಂದ ಉದ್ದೇಶ ಇದನ್ನ ಇರುವ ಮಾರ್ಗವೇ ಸಾಧನೆಗಳು ಇದನ್ನ ನಾನೇ ಕಟ್ಕೋಬೇಕು ಯಾವ ತರ ಅಂದ್ರೆ ಮೈಸೂರು ಪಾಕಿನ ಬಗ್ಗೆ ನಂಗೆ ತಿಳಿಸಿ ರುಚಿ ಅಂತ ಮೈಸೂರು ಪಾಕ ಅಂದ್ರೆ ಏನು ಯಾವ್ದಿಂದ ಮಾಡ್ತಾರೆ ಅದು ರುಚಿ ಹೆಂಗಿರುತ್ತೆ ಅಂತ ಅದು ಏನು ಅಂತ ಹೇಳ್ಬೋದು ಯಾವ್ದಿಂದ ಮಾಡ್ತಾರೆ ಅಂತಾನೂ ಕೂಡ ಹೇಳ್ಬೋದು ರುಚಿ ಹೇಳೋ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಈಗ ಕಾಫಿ ಇದೆ ಕಾಫಿ ಕುಡ್ದಿದ್ದೀರಾ ಕಾಫಿ ಡಿಕಾಶನ್ ತರ ಇರ್ತದ ಹೌದಾ ಇರ್ತದ ಹಾಲ್ ತರ ಇರ್ತದ ಕಾಫಿ ಸಕ್ಕರೆ ತಿಂದಾಗ ಇರ್ತದ ಕಾಫಿ ಬೇರೆ ಒಂದ್ ರೀತಿ ನೀವು ಆಫ್ಟರ್ ಆಲ್ ಈ ಕಾಫಿ ಕುಡಿದು ಕಣ್ಣಿಗೆ ಕಾಣ್ತದೆ ನೋಡ್ಲಿಕ್ಕೆ ಆಗ್ತದೆ ಅದನ್ನ ನಾವೇ ಪ್ರಿಪೇರ್ ಮಾಡ್ತೀವಿ ನಾವೇ ಕೃಷಿ ಮಾಡ್ತೀವಿ ಅದರ ಹಿಂದುವ ಮಾಲಿಕ್ಯೂಲ್ ಸ್ಟ್ರಕ್ಚರ್ಸ್ ಬಗ್ಗೆ ಗೊತ್ತು ಕೆಮಿಕಲ್ ಕಾಂಪೌಂಡ್ಸ್ ಬಗ್ಗೆ ಗೊತ್ತು ಎಲ್ಲವೂ ಗೊತ್ತಿದ್ರು ಕೂಡ ಆ ರುಚಿಯನ್ನ ನಾನು ತಿಂದಾಗಲೇ ಅದು ಅನುಭವಕ್ಕೆ ಬರುವಂಥದ್ದು ಅದೇ ಹೇಳಿದು ವೇದಾಂತ ಅನ್ನೋದು ಥಿಯರಿ ಆದರೆ ಪ್ರಾಕ್ಟೀಸ್ ಯೋಗ ಯಾವಾಗ ಶಾಂತಿ ನೆಮ್ಮದಿ ಅಹಿಂಸೆ ಬಗ್ಗೆ ಎಲ್ಲ ಮಾತಾಡ್ತೀವಲ್ಲ ಅದು ನನ್ನ ಬದುಕಿನ ಭಾಗ ಅನುಭವ ಆದಾಗ ಅದೇ ಯೋಗ ಕೆಲವೊಂದನ್ನ ಪ್ರಶ್ನೆ ಕೇಳಿದ್ರೆ ಅದೇ ಹೇಳ್ತದೆ ನಿಮ್ಗೆ ಬೆಳಕಿನ ಬಗ್ಗೆ ಮಾತಾಡ್ತಾ ಹೊರಗಿಂದ ಬರೋದು ಯಾವುದೂ ಕೂಡ ನಮ್ಮದಲ್ಲ ಅದು ಒಂದ್ ದಿವಸ ವಾಪಸ್ ಹೋಗ್ತದೆ ಹೊರಗಿಂದ ಬರೋದು ಯಾವುದೂ ಶಾಶ್ವತವಲ್ಲ ಸೂರ್ಯನಿಗೂ ಸಾವಿದೆ ನಕ್ಷತ್ರಕ್ಕೂ ಸಾವಿದೆ ಚಂದ್ರನಿಗೂ ಸಾವಿದೆ ಅವ್ರನ್ನ ನಂಬ್ಕೊಂಡು ನಾವು ಬದುಕಲಿಕ್ಕೆ ಆಗೋದಿಲ್ಲ ಸೊ ಬೆಳಕು ಯಾವುದು ಇಡೀ ಜಗತ್ತು ಅಂಧಕಾರ ಆದರೂ ಕೂಡ ನನ್ನೊಳಗೆ ಕಂಡ ಬೆಳಕೇ ಬೆಳಕು ಬೆಳಕು ಅದ್ಭುತ ಯಾಕೆಂದ್ರೆ ಈ ಬೆಳಕಿಗೆ ಅಂತ್ಯ ಇಲ್ಲ ಇದಕ್ಕೆ ಅಂತ್ಯ ಇಲ್ಲ ಇದಕ್ಕೆ ಆದಿ ಇಲ್ಲ ಅದನ್ನೇ ಶಿವೋಹಂ ಶಿವೋಹಂ ಅಂತ ನಾನು ದೇಹ ಅಲ್ಲ ನಾನು ಮನಸ್ಸಲ್ಲ ನಾನು ಉಸಿರಲ್ಲ ನಾನು ಭಾವನೆ ಅಲ್ಲ ನಾನು ನನ್ನ ಡಿಪ್ರೆಷನು ಆಂಗ್ಝಟಿ ಸ್ಟ್ರೆಸ್ ಇದು ಯಾವುದು ಅಲ್ಲ ನಾನುಗೆ ಯಾವ ರೋಗವೂ ಇಲ್ಲ ನಾನು ಪವಿತ್ರವಾದ ಆ ದೊಡ್ಡ ಆತ್ಮಶಕ್ತಿ ಆತ್ಮ ಇದು ಯಾವುದು ನಾನಲ್ಲ ಎಂಬುದು ಮಾತಾಡೋದು ಬೇರೆ ಅದು ನನಗೆ ರಿಯಲೈಸ್ ಅರಿವಾಗೋದು ಬೇರೆ ಅರಿವಾಗ್ಲಿಕ್ಕೆ ಬೇಕಾದ ಸಾಧನಾ ಮಾರ್ಗಗಳು ನಮ್ಮಲ್ಲಿ ಹಲವು ಇದೆ ಹಲವು ಸಾಧಕರು ಬಂದು ಹೋಗಿದ್ದಾರೆ ಇನ್ನು ಮುಂದೆ ಕೂಡ ಬರ್ಲಿಕ್ಕಿದ್ದಾರೆ ನಿಮಗೆ ಯಾರು ಸರಿ ಕಾಣ್ತಾರೆ ಯಾವ ಮಾರ್ಗ ಸರಿ ಅಂತ ಅನ್ಸುತ್ತೆ ಅದನ್ನ ಗಟ್ಟಿ ಹಿಡಿದು ಸಾಧನೆ ಮಾಡ್ತಾ ಹೋಗಿ ಉತ್ತರವನ್ನ ನೀವೇ ಕಂಡ್ಕೊಳ್ಬೇಕು ಇದನ್ನ ಹೊರಗಿಂದ ಕೊಟ್ಟದ್ದು ಉತ್ತರವು ಕೂಡ ನಿಮ್ದಲ್ಲ ಗುರುಜಿ ಇದು ಎರಡು ವಿಶೇಷಗಳ ಜೊತೆ ಈಗ ಪರೀಕ್ಷೆಗಳ ಪರ್ವಕಾಲ ಇದು ವಿದ್ಯಾರ್ಥಿ ಸಮುದಾಯಕ್ಕೆ ಅರ್ಧ ಪರೀಕ್ಷೆ ಆಗಿದೆ ಇನ್ನು ಬಹಳಷ್ಟು ಜನ ಬರೀತಾ ಇದಾರೆ ವಿದ್ಯಾರ್ಥಿ ಸಮುದಾಯಕ್ಕೆ ಒಂದಿಷ್ಟು ಕಿವಿ ಮಾತು ಟಿಪ್ಸ್ ಅಂತ ನೀವು ಕೊಡೋದಾದ್ರೆ ಏನು ಅವರಿಗೆ ಸಂದರ್ಭದಲ್ಲಿ ಯಾಕೆಂದ್ರೆ ಇದೊಂದು ಸಂದೇಶ ವಿದ್ಯಾರ್ಥಿ ಸಮುದಾಯಕ್ಕೆ ಕೂಡ ಹೋಗಲಿ ಈ ಸಂದರ್ಭದಲ್ಲಿ ಸೋ ಏನು ಹೇಳಿಕ್ಕೆ ಬಯಸ್ತಿರಾ ಅಲ ಈಗ ಓದಿದವರು ಟೆನ್ಷನ್ ಮಾಡ್ಕೊಬಹುದು ಓದೇದವರು ವಿಶೇಷವಾಗಿ ಟೆನ್ಷನ್ ಮಾಡ್ಕೊಬಹುದು ಯಾಕೆಂದ್ರೆ ಟೆನ್ಷನ್ ಮಾಡೋದ್ರಿಂದ ನಿಮಗೆ ಹಾಳೇದಲ್ಲಾ ಹಾಪ್ಕೊ ಬರ್ತದ ಇಲ್ಲ ಮಾರ್ಕ್ಸ್ ಜಾಸ್ತಿ ಅಯ್ಯೋ ಪಾಪ ಮಗು ಟೆನ್ಶನ್ ಮಾಡ್ಕೊಂಡು ಗ್ರೇಸ್ ಮಾರ್ಕ್ ಆಗ್ಬಿಡೋಣ ಮಾಡ್ಕೊಳೋದ್ರಿಂದ ಓದ್ದೋನ್ಗೂ ಕೂಡ ಕ್ಷಮತೆ ಕಡಿಮೆ ಆಗುತ್ತೆ ಇನ್ನೂ ಕೂಡ ಓದ್ಲಿಕ್ಕೂ ಆಗದೆ ಇರೋಷ್ಟು ಟೆನ್ಷನ್ ಆಗ್ತದೆ ಜ್ವರ ಬರ್ತದೆ ಆದ್ರಿಂದ ಕೊನೆ ಹಂತಕ್ಕೆ ಸಿದ್ಧತೆ ಅನ್ನೋದು ಅವನು ವಿದ್ಯಾರ್ಥಿ ಅಂತ ಕರೀಲೇಬಾರದು ಇದು ಯಾವ ತರ ಅಂದ್ರೆ ಬದುಕೆಲ್ಲ ಬೇಕಾ ಬಿಟ್ಟು ಬದುಕಿ ಕೊನೆಗಾಲಕ್ ಬಂದಾಗ ಆಗ ಸಾಧನಾ ಮಾರ್ಗ ಅದು ಇದು ಪುಣ್ಯ ಪಾಪದ ಬಗ್ಗೆ ಮಾತಾಡೋ ಕೆಲಸ ಇರ್ಬೇಕು ವಿದ್ಯಾರ್ಥಿ ಬದುಕು ಅಂದ್ರೆ ಎಕ್ಸಾಮ್ಗೆ ಅವ್ನು ಕಾಯ್ತಾ ಇರ್ಬೇಕು ಓದ್ದವ್ ಕಾಯ್ತಾನೆ ಈಗ ನಮ್ ತರ ನಿಮ್ ತರ ಎಲ್ರು ಇದಾರೆ ಬದುಕನ್ನೇ ತುಂಬಾ ಚಂದ ಮಾಡಿ ಬದುಕದವನು ಸಾವಿ ಕಾಯ್ತಾ ಇರ್ತಾನೆ ಬದುಕನ್ನ ಮೋಜು ಮಸ್ತಿ ಮಾಡಿ ಬೇಡದೆಲ್ಲ ಮಾಡಿ ಇನ್ನೊಬ್ರಿಗೆ ಹಿಂಸೆ ಮಾಡಿ ಬದುಕದವನು ಸಾವಿಗೆ ಹೆದರ್ತಾನೆ ಫಸ್ಟ್ ಆಫ್ ಆಲ್ ಪರೀಕ್ಷೆಗೆ ಹೆದರೋರು ವಿದ್ಯಾರ್ಥಿಗಳೇ ಅಲ್ಲ ಸೊ ಮುಂದಿನ ವರ್ಷ ಪರೀಕ್ಷೆಗೆ ನೀವು ಕಾಯೋತರ ವಿದ್ಯಾರ್ಥಿಗಳಾಗಿ ಈ ವರ್ಷ ಸಮಯ ಎಷ್ಟಿದೆಯೋ ಅಷ್ಟರಲ್ಲಿ ಸೆಗ್ರಿಗೇಟ್ ಮಾಡ್ಕೊಂಡು ಎಷ್ಟು ಓದ್ಲಿಕ್ಕೆ ಪಾಸ್ ಮಾರ್ಕ್ ಎಷ್ಟು ಬೇಕೋ ಅಷ್ಟನ್ನು ಓದಿ ಭಯ ಪಡೋದು ಸಮಸ್ಯೆಗೆ ಪರಿಹಾರ ಅಲ್ಲ ಅದು ಇನ್ನೊಂದು ಸಮಸ್ಯೆ ಅದರಿಂದ ಏನಾಗುತ್ತೋ ಎಷ್ಟಾಗುತ್ತೋ ಮನಸ್ಸಿನಿಂದ ಹ್ಮ್ ಒಂದು ಸೂಕ್ತ ಒಂದು ರಚನಾತ್ಮಕವಾಗಿ ಬಹಳ ಪ್ರಮುಖವಾದದ್ದು ಹೌದು ಈಗ ಸಮಸ್ಯೆ ನಿಮ್ಗೆಲ್ಲ ನಿಮ್ ಪೇಪರ್ ಕರೆಕ್ಷನ್ ಮಾಡೋರ್ಗೆ ಅದರಿಂದ ಅವ್ರು ಯೋಚನೆ ಮಾಡ್ಬೇಕು ಹೆಂಗಿನ್ ಪ್ರಶ್ನೆಗಳು ಉತ್ತರ ಮೇಲೆ ಕೆಳಗೆ ಮಾಡಿ ಬರ್ದಿರ್ತೀರಿ ಅದ್ರಿಂದ ನನಗನ್ಸೋ ಮಟ್ಟಿಗೆ ಬದುಕಲ್ಲಿ ತುಂಬಾ ಸಮಸ್ಯೆ ಇದೆ ನಾವು ಪರಿಹಾರದ ಭಾಗ ಆಗ್ಬೇಕು ಅದ್ರಿಂದ ಏನ್ ಮಾಡಕ್ ಅಷ್ಟು ಓದಿ ಧೈರ್ಯವಾಗಿ ಬರೀರಿ ಭಯ ಪಟ್ರೆ ಓದೋರ್ಗು ಓದ್ತೇ ಇದ್ದವ್ರಿಗೂ ಇಬ್ ಕೂಡ ತೊಂದರೆ ಆಗ್ತದೆ ನಿಮಗಿಂತ ಜಾಸ್ತಿ ತೊಂದ್ರೆ ನಿಮ್ ಪೇಪರ್ ಕರೆಕ್ಷನ್ ಮಾಡೋರ್ಗಾಗತ್ತೆ ದಯವಿಟ್ಟು ಎಷ್ಟು ಬರುತ್ತೋ ಅಷ್ಟನ್ನ ಓದಿ ಬರೆದು ಬನ್ನಿ ಇಲ್ಲ ಬದುಕು ಅನ್ನೋದು ಕೇವಲ ಪರೀಕ್ಷೆ ಅಲ್ಲ ಇದೊಂದು ಭಾಗ ಆದ್ದರಿಂದ ನಿಮಗಾಗಿ ಬದುಕು ಬೇರೆ ಏನೋ ಒಂದು ಹೊಸತನ್ನ ದೊಡ್ಡದನ್ನ ತೆರೆದಿಟ್ಟಿರ್ಬೋದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಪ್ರಾಮಾಣಿಕವಾಗಿ ಮಾಡಿ ಅದನ್ನ ಬಿಟ್ಟು ನೀವು ಏನು ಮಾಡ್ಲಿಕ್ಕಾಗಲ್ಲ ನಾವು ಯಾರು ಕೂಡ ಏನನ್ನು ಮಾಡ್ಲಿಕ್ಕಾಗಲ್ಲ ಕೊನೆಯ ಮಾತು ಕೊನೆಯ ಮಾತು ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಈ ಒಂದು ಸುಸಂದರ್ಭದಲ್ಲಿ ಬಹಳ ಎರಡು ಪ್ರಮುಖವಾಗಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನ ಮತ್ತೆ ಶಿವರಾತ್ರಿಯ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಆಂತರ್ಯದ ಬೆಳಕನ್ನು ನಡೆಸುತ್ತಾ ಕೊನೆಯದಾಗಿ ಕೊನೆಯ ಮಾತು ಅಂತ ಹೇಳೋದಾದ್ರೆ ಹೊರಗಿಂದ ಬಂದದ್ದು ಯಾವುದೂ ನಮ್ಮದಲ್ಲ ಅದು ಸಂಬಂಧವಾಗಲಿ ಸಂಪತ್ತಾಗಲಿ ಈ ದೇಹವಾಗಲಿ ಒಂದು ದಿವಸ ಅದನ್ನು ನಾವು ಬಿಟ್ಟು ಹೋಗಲೇಬೇಕು ಒಂದ ನಾವು ಬದುಕಿರಬೇಕಾದರೆ ನಮ್ಮನ್ನು ಅದು ಬಿಟ್ಟು ಹೋಗ್ತದೆ ಅಥವಾ ನಾವು ಅದನ್ನು ಬಿಟ್ಟು ಹೋಗ್ತೀವಿ ಅಥವಾ ಪರಿಸ್ಥಿತಿ ನಮ್ಮನ್ನ ದೂರ ಮಾಡ್ತದೆ ಆದ್ದರಿಂದ ಅದಿಲ್ಲದೆ ನಾನಿಲ್ಲ ಎಂಬ ಮನಸ್ಥಿತಿಯನ್ನು ನಾವು ಯಾವತ್ತೂ ಕೂಡ ಬೆಳೆಸಿಕೊಳ್ಳಬಾರದು ಅದು ಬೆಳಕಿಗೂ ಕೂಡ ಸಂಬಂಧ ಪಡ್ತದೆ ಆ ಸೂರ್ಯ ಚಂದ್ರ ಕೂಡ ಅಶಾಶ್ವತ ನಿಜವಾದ ಬೆಳಕು ತನ್ನೊಳಗೆ ಕಂಡ ಬೆಳಕು ಅದು ಮಾತ್ರ ಅಶಾಶ್ವತ ಹೊರಗಿಂದ ಬಂದದ್ದೆಲ್ಲ ಹೋಗ್ತದೆ ನಮ್ಮೊಳಗಿದ ಕಂಡುಕೊಳ್ಳೋಣ ಆರೋಗ್ಯವಾಗಿ ಆನಂದವಾಗಿ ಬದುಕಿ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಆಚಾರ್ಯ ಅರುಣ್ ಪ್ರಕಾಶ್ ಜಿ ಅವರೇ ನಮ್ಮ ವೀಕ್ಷಕರ ಪರವಾಗಿ ಮತ್ತೆ ನಮ್ಮ ಚಂದನ ವಾಹಿನಿ ಪರವಾಗಿ ನಿಮ್ಗೆ ಅನಂತ ಅನಂತ ಧನ್ಯವಾದ ಎಲ್ರಿಗೂ ಧನ್ಯವಾದ ಹೆಣ್ಣು ಅಂದ್ರೆ ಸೌಂದರ್ಯ ಸೌಂದರ್ಯ ಮಾಡಿದಾಗ ಸ್ಕಿನ್ ಡ್ರೈ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ತರ ನಾರ್ಮಲ್ ಕ್ಲಿಪ್ಸ್ ಹಾಕೊಂಡು ಹೋದ್ರೆ ಡಿಸೈನ್ಸ್ ಕೂಡ ಕಾಣುತ್ತೆ ಸೌಂದರ್ಯ ವರ್ಧಕ ಸಲಹೆಗಳನ್ನ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿಮ್ಮ ನೆಚ್ಚಿನ ಶೋ ಕಾಮಿಡಿಗೆ ಸ್ವಾಗತ ಹೇಗೆ ವರ್ಣಿಸಲಿ ಪ್ರಿಯ ಹೂವಿನ ಮಕರಂದ ಅವಳದು ಶ್ರೀಗಂಧ ನಿನ್ನದು ಪರಮಾನಂದ ಅದಕ್ಕೆ ಅವಳೆಂದಳು ಮೊನ್ನೆ ನನ್ನ ಗೆಳೆಯನು ಹಾಗೆ ಅಂದ ಎಷ್ಟು ಜನ ಮಕ್ಕಳು ನಿನಗೆ ನನಗ ನನಗಿನ್ನೂ ಮದುವೆನೇ ಆಗಿಲ್ಲ ಲೋ ಇದ್ದಾಗ ಕಿಕ್ಕ ಹೊಡಿ ತನ್ನ ಕಣ್ಣೀ ಲುಕ್ ಕೊಟ್ಟ ಹುಡುಗರು ದಿಕ್ಕ ತುಂಬ ಹುಡುಗಿಯರ ಒಟ್ಟು ನಂಬಕ್ ಹೋಗ್ಬೇಡ್ರೋಡ್ ನಲ್ಲಿ ಒಂದಿಷ್ಟು ಜನ ಹುಡುಗರಿದ್ರು ನೋಡಿದ್ರು ಚೆನ್ನಾಗ್ ನೆಕ್ಸ್ಟ್ ಡೇ ಸುಂದರ ಸುಂದರವಿಲ್ಲ ಅಂತ ಇತ್ತಲ್ಲ ಕೆಳಗಡೆ ಪರ್ವ ಇಲ್ಲ ಕೆಲವು ಶೋಸ್ ಇದಲ್ಲ ಈ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ವಿಷ್ಣುವರ್ಧನ್ ಜೂನಿಯರ್ ಅಂಬರೀಷ್